गोविंदे भक्तिं भवदिति भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं चाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतां अवित्तस्य मध्वस्य जगती गुरोः पूर्वाचार्य महिष्ठानां इयं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात्। संजयः ते सेने अन्योन्यमासाद्य प्रहृष्टाश्वनरद्विपे बृहत्यौ संप्रजहराते देवासुर चमूसमे। ನಾವು 16ನೇ ದಿವಸದ ಯುದ್ಧದ ಆರಂಭದಲ್ಲಿ ಇದ್ದೇವೆ. ಎರಡೂ ಸೇನೆಯವರು ಬಹಳ ಖುಷಿಯಾಗಿ ಇದ್ದರಂತೆ. ಹಿಂದಣ ಗೆಲುವನ್ನು ಅವರು ಮರೆತಿದ್ದರು, ಹಿಂದಣ ಸೋಲನ್ನು ಇವರು ಮರೆತಿದ್ದರು. ಇಬ್ಬರೂ ಕೂಡ ಹೊಸ ಆಸೆಯಿಂದ, ಹೊಸ ಹುಮ್ಮಸ್ಸಿನಿಂದ ಯುದ್ಧರಂಗಕ್ಕೆ ಧುಮುಕಿದ್ರು. ತಥೋ ವರರಥಾಶ್ವೇಭಾಃ ಪತ್ತಯಶ್ಚ ಮಹಾಹವೇ ಸಂಪ್ರಹಾರಂ ಮಹಚ್ಚಕ್ರುಃ ದೇಹ ಪಾಪ್ಮ ವಿನಾಶನಂ. ಆ ಎಲ್ಲ ಕುದುರೆಗಳು, ಆನೆಗಳು, ಕಾಲಾಳುಗಳು, ಯೋಧರು ಭೀಕರವಾಗಿ ಯುದ್ಧ ಮಾಡಿದರು. ಆ ಯುದ್ಧ ದೇಹ ಪಾಪ್ಮ ವಿನಾಶನಂ, ದೇಹದಲ್ಲಿ ಮಾಡಿದ ಪಾಪದ ನಾಶವೋ ಎಂಬಂತೆ ಇತ್ತು. ಬಹಳ ಆಶ್ಚರ್ಯ, ಯುದ್ಧ ಮಾಡಿದ್ರೆ ದೇಹದಲ್ಲಿರುವ ಪಾಪ ನಾಶ ಆಗತ್ತಾ ಅಂದರೆ, ಹೌದು, ಕರ್ತವ್ಯವನ್ನು ಮಾಡಿದ್ದರಿಂದ. ಯೇ ಯುದ್ಧಂತೆ ಪ್ರಧನೇಶು ಶೂರಾಸಹ ಅಂತ ವೇದಮಂತ್ರ ಉಂಟು. ಯಪ್ಪದಾತಿಂ ಹಂತಿ ಚಾತುರ್ಮಾಸ್ಯಯಾಜೀ ಭವತಿ ಯಸ್ಸಾದಿನಂ ಹಂತಿ ಸೋಶ್ವಮೇಧಯಾಜೀ ಭವತಿ ಅಂತ ವೇದ ಇದೆ. ಎಲ್ಲೋ ಅಪರಿಚಿತವಾಗಿರೋ ವೇದ ಅಲ್ಲ, ನಮಗೆ ಎಲ್ಲರಿಗೂ ಕಾಣುವ, ಅನುಭವಕ್ಕೆ ಬರುವ ವೇದ ಉಂಟು. ಅದು ವಿಶೇಷ. ಆ ಹಿನ್ನೆಲೆಯಲ್ಲಿ ಅವರವರ ಕರ್ತವ್ಯದ ತುತ್ತ ತುದಿಯನ್ನು ಮುಟ್ಟಿದಾಗ ಅವರವರ ಪಾಪ ನಾಶ ಆಗುತ್ತೆ. ಬ್ರಾಹ್ಮಣ ಸ್ವಾಧ್ಯಾಯ ಮಾಡೋದರಿಂದ ಪಾಪ ನಾಶ ಆಗ್ತದೆ. ಹಾಗೆ ಎಲ್ಲರಿಗೂ ಕಾಮನ್ ಆಗಿರತಕ್ಕಂಥದ್ದು ಮಹಾಭಾರತಾದಿ ಕಥಾಶ್ರವಣ ಅನ್ನೋದು ಪಾಪನಾಶ. ಸ್ಪೆಷಲ್ ಆಗಿರತಕ್ಕಂಥದ್ದು ಒಂದುಂಟು, ಯಾವುದು? ಕ್ಷತ್ರಿಯರು ಯುದ್ಧದಲ್ಲಿ ಭಾಗವಹಿಸುವುದು. ಹೀಗಾಗಿ ಎಲ್ಲರಿಗೂ ಕಾಮನ್ ಆಗಿರುವ ಒಂದು ಧರ್ಮ ಇದೆ, ಸ್ಪೆಷಲ್ ಆಗಿರುವ ಒಂದು ಧರ್ಮವೂ ಇದೆ. ಕಾಮನ್ ಆಗಿರುವ ಧರ್ಮ ಯಾವುದು ಅಂತ ಹೇಳಿದ್ರೆ, ಈ ಪ್ರಾಯಶ್ಚಿತ್ತಾಂಗವಾಗಿ ವಿಧಿಸುವ ಶ್ರವಣ ಮನನ ನಿಧಿಧ್ಯಾಸನಗಳು. ಸಂಪ್ರಹಾರಂ ಮಹಚ್ಚಕ್ರುಃ ದೇಹ ಪಾಪ್ಮ ವಿನಾಶನಂ ಅಂದರು. ಪೂರ್ಣ ಚಂದ್ರಾರ್ಕ ಪದ್ಮಾನಾಂ ಕಾಂತಿಂತ್ವಿಂಗಂಧತ ಸಮೈಹಿ ಉತ್ತಮಾಂಗೇ ನೃಸಿಂಹಾನಾಂ ಆವೃತ ಪತಿತೈರ್ಮಹೀ. ಅಲ್ಲಿಯ ತನಕ ಏನು ಯುದ್ಧ ಆಗಿತ್ತು, ಯುದ್ಧದಲ್ಲಿ ಯಾರು ಸತ್ತಿದ್ರು ಅವರೆಲ್ಲರನ್ನ ಸಂಸ್ಕಾರ ಮಾಡಿರಲಿಲ್ಲ ಅನ್ನೋದು ನಿಮಗೆ ಗೊತ್ತೇ ಇದೆ. ಕತ್ತರಿಸಿ ಬಿದ್ದ ತಲೆಗಳೆಲ್ಲ ಭೂಮಿಯ ಮೇಲೆ ಪದ್ಮಗಳಿವೆಯೋ ಎಂಬಂತೆ ಕಾಣಿಸ್ತಾ ಇತ್ತು. ಅರ್ಧ ಚಂದ್ರೈಸ್ತಥಾ ಭಲ್ಲೈಹಿ ಕ್ಷುರಪ್ರೈರಸಿ ಪಟ್ಟಸೈಹಿ ಪರಶ್ವಧೈರಪಾಕೃಂತನ್ಮುಕ್ತಮಾಂಗಾನಿ ಯುದ್ಧತಾಂ. ಕೆಲವರು ಗದಗಳಿಂದ ಹೋರಾಡ್ತಾ ಇದ್ದಾರೆ. ಗರುಡ ಪ್ರಹಾರತೋರುಗ್ನೈ ಪಂಚಾಸ್ಯೈರಿವಪನ್ನಗೈಹಿ. ಅನೇಕ ತೋಳುಗಳು ಕತ್ತರಿಸಿಕೊಂಡು ಬಿದ್ದಿದೆ. ಕತ್ತರಿಸಿಕೊಂಡು ಬಿದ್ದ ತೋಳುಗಳು ತಮ್ಮ ಬೆರಳುಗಳನ್ನು ಅಗಲಿಸಿವೆ. ಹೇಗಿತ್ತು ಅಂತಂದರೆ, ಭೂಮಿಯಲ್ಲಿ
ಮಲಗಿ ಹೆಡೆ ಅಗಲಿಸಿದ ಹಾವಿನಂತೆ ಇತ್ತು ಅಂತ ಹೇಳ್ತಾರೆ. ದಿರದ ಸಂದನಾಶ್ವೇಭ್ಯ ಪೇತುರು ವೀರ ದ್ವಿಷದ್ಧತಾಹ ವಿಮಾನೇಭ್ಯೋ ಯಥಾ ಪುಣ್ಯೇ ಕ್ಷೀಣೇ ಸ್ವರ್ಗ ಸದಸ್ತಥಾ. ಮೇಲ್ಗಡೆ ಆನೆಯಿಂದ ಮೇಲ್ಗಡೆಯಿಂದ ಕೆಳಗಡೆ ಬೀಳ್ತಾ ಇದ್ರು, ಹೇಗೆ ಪುಣ್ಯ ಕ್ಷೀಣ ಆದಮೇಲೆ ಸ್ವರ್ಗದಿಂದ ಬೀಳುವ ಹಾಗೆ. ಅದಕ್ಕೆ ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತಂತ ನಾಶ್ಚಕೃತ ಕೃತೇನ ಅಂತ ಉಪನಿಷತ್ತು. ಲೋಕಗಳು ಕರ್ಮದಿಂದ ನಮಗೆ ಬಂದಿವೆ ಅಂತಾದರೆ ಕರ್ಮನಾಶ ಆದ ಕೂಡಲೇ, ಕರ್ಮದ ಪರಿಣಾಮ ನಾಶ ಆದ ಕೂಡಲೇ ಕೆಳಗಡೆ ಬೀಳ್ತೇವೆ ಅಂತ ಅರ್ಥ. ಇದನ್ನು ತಿಳಿದು ನಿತ್ಯವಾದ ಲೋಕದೆಡೆಗೆ ತುಡಿಯಬೇಕು. ನಾಸ್ತಿ ಅಕೃತ ಕೃತೇನ, ದೇವರು ಅಕೃತ, ಯಾರಿಂದಲೂ ಮಾಡಲ್ಪಟ್ಟಿಲ್ಲ, ಅಥವಾ ಮೋಕ್ಷ ಯಾರಿಂದಲೂ ಮಾಡಲ್ಪಟ್ಟಿಲ್ಲ, ಅದು ಕೃತೇನ, ಕರ್ಮದಿಂದ ಲಭ್ಯ ಆಗೋದಲ್ಲ. ಅದರಿಂದಾಗಿ ಮೋಕ್ಷದ ಕಡೆಗೆ ತುಡಿಯಬೇಕು ಅಂತಾದಾಗ ಕರ್ಮ ಸ್ವಲ್ಪ ಕಡಿಮೆ ಆಗಬೇಕು. ಅದರಿಂದ ನಾಸ್ತಿ ಅಕೃತ ಕೃತೇನ ಅಂತನ್ನುವ ಉಪನಿಷತ್ತಿನ ಹಿಂದೆ ಇಷ್ಟು ಉಂಟು. ಮಾಡುವ ಕೆಲಸದಲ್ಲಿ ದೇವರ ಅನುಸಂಧಾನ ಇರಲಿ, ಅದಿಲ್ಲ ಅಂತ ಹೇಳಲ್ಲ, ಅದಕ್ಕೆ ಸಾವಿರ ದಾರಿಗಳುಂಟು. ಆದರೆ ಕರ್ಮಾಂಗ ಕಡಿಮೆ ಆಗಬೇಕು ಅಂತ ಉಪನಿಷತ್ತು, ಹೆಚ್ಚು ಜ್ಞಾನದ ಕಡೆಗೆ ತುಡಿಯಬೇಕು ಅಂತ. ವಿಮಾನದಿಂದ ಮೇಲ್ಗಡೆ ಬೀಳುವ ಹಾಗೆ, ಮೇಲ್ಗಡೆ ವಿಮಾನದಿಂದ ಬೀಳುವ ಹಾಗೆ ಆನೆಯ ಮೇಲ್ಗಡೆಯಿಂದ ಬೀಳ್ತಾ ಇದ್ರಂತೆ. ಪೋತಿಥಾಶತಧಾಪೇತು ವೀರಾವರಶಿತೈಶ್ವರೈ ರಥಾರಥೈರ್ ವಿನಿಹತಾ ಪಾತಿತಾಶ್ಚ ದ್ವಿಪೈರ್ ದ್ವಿಪಾಹ. ಕುದುರೆಗಳು ಹೋರಾಡಿಕೊಳ್ತಾ ಇದ್ವು, ಆನೆಗಳು ಹೋರಾಡಿಕೊಳ್ತಾ ಇದ್ವು. ಕೆಲವೊಮ್ಮೆ ಕುದುರೆಗಳನ್ನು ಏರಿದವರು ನಿಯಮವನ್ನು ಮುರಿದು ಕಾಲಾಳುಗಳನ್ನು ಹೊಡಿತಾ ಇದ್ರು. ಪಾಣಿಪಾದೈಶ್ಚ ಶತ್ರೈಶ್ಚ ರಥೈಶ್ಚ ಕದನಂ ಮಹತ್. ಇಂತಹ ಆಯುಧದಿಂದ ಯುದ್ಧ ಮಾಡಬಾರದು ಅಂತ ಇರಲಿಲ್ಲ, ನಿರ್ಮರ್ಯಾದ ಮಭೂತ್ ಅಂತ ಹೇಳ್ತಾರಲ್ಲ ಹಾಗೆ. ಧೃಷ್ಟದ್ಯುಮ್ನ, ಶಿಖಂಡಿ, ದ್ರೌಪದಿಯ ಮಕ್ಕಳು, ಪ್ರಭದ್ರಕರು, ಸಾತ್ಯಕಿ, ಚೇಕಿತಾನ, ತಮಿಳುನಾಡಿನ ಸೈನಿಕರಿಂದ ಕೂಡಿಕೊಂಡು ನಮ್ಮನ್ನು ಕುರಿತು ಓಡಿ ಬಂದರು. ಅಸ್ಮಾನ್ ಅಭ್ಯಾಯುಪಾರ್ಥ ವೃಕೋದರ ಪುರೋಗಮಃ ಅಂತಾನೆ ಸಂಜಯ. ಅಸ್ಮಾನ್ ಅಭ್ಯಾಯು, ನಮ್ಮನ್ನು ಕುರಿತು ಓಡೋಡಿ ಬಂದರು. ಭೃತಾ ವಿತ್ತೇನ ಮಹತ ಪಾಂಡ್ಯಾಶ್ಚೋಲಾಶ್ಚ ಕೇರಳ. ಪಾಂಡ್ಯರು, ಚೋಳರು, ಕೇರಳರು ಅವರೆಲ್ಲ ಬಹಳ ದುಡ್ಡನ್ನು ಹೊಂದಿದ್ರು ಸಂಬಳದ ರೂಪದಲ್ಲಿ. ಭೃತಾ ವಿತ್ತೇನ ಮಹತ, ಚೆನ್ನಾಗಿ, ದೇ ಆರ್ ವೆಲ್ ಪೇಡ್. ಪಾಂಡವರು ದುಡ್ಡು ಕೊಟ್ಟಿದ್ರು, ಅದು ಕೊಟ್ರೆ ಯುದ್ಧದಲ್ಲಿ ಭಾಗವಹಿಸೋರು ಕೊಡಲೇಬೇಕು. ಯಾಕೆ ಅಂದರೆ ಅವರ ಮನೆ ಮಕ್ಕಳನ್ನು ಮುಂದೆ ಬರ್ತಾರೋ ಇಲ್ಲೋ ಗ್ಯಾರಂಟಿ ಇಲ್ಲ, ಅದು ಕಾಮನ್, ಅದು ಕಾಮನ್. ಅದರಿಂದಾಗಿ ಜಾಸ್ತಿ ದುಡ್ಡು ಅವ್ರು ಕೊಟ್ಟೇ ಇದ್ರು. ವ್ಯೂಢ ರಸ್ಕ ದೀರ್ಘಭುಜ, ಅದಕ್ಕೆ ನಾನು ಹೇಳೋದು ಮಹಾಭಾರತದ ಯುದ್ಧ ಅತಿಲೋಕ, ಭಾರತದ ಯುದ್ಧ ಅಮಾನುಷ ಅಷ್ಟೇ, ಲೋಕಾತೀತ ಅಲ್ಲ. ಯಾಕೆಂದರೆ ವಿಪರೀತ ದುಡ್ಡು ಖರ್ಚಾಯಿತು, ವಿಪರೀತ ಸೋರ್ಸ್ಗಳೆಲ್ಲ ನಾಶ ಆದವು. ಒಂದು ಯುದ್ಧ ಆಯಿತು ಅಂದರೆ ಕಾಣೋದಷ್ಟೇ ಅಲ್ಲ, ಕಾಣದೇ ಇರೋ ಎಷ್ಟು ಪರಿಣಾಮಗಳಿದೆ, ಅದನ್ನು ಸರಿಯಾಗುವಂತೆ ಅವರು ಮಾಡಿದರು ಅಂತ. ಯಾಕೆ ಮಹಾಭಾರತ ಅಧ್ಯಯನ ಮಾಡಬೇಕು ಅಂತಂದರೆ ಈ ತರಹದ ಕಾರಣಕ್ಕೆ. ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್ ಆ್ಯಕ್ಟ್ ಆಫ್ ಗಾಡ್ ಆಗಲಿ, ಅಥವಾ ಬೇರೆ ಯಾವುದೇ ಈ ತರಹದ ಯುದ್ಧದಿಂದ ಆಗುವ ಪರಿಣಾಮ ಆಗಲಿ, ಅದರ ನಂತರ ಮತ್ತೆ ಮೇಲ್ಗಡೆ ತರಲಿಕ್ಕೆ ಏನು ಬೇಕು ಅನ್ನೋದು ಮಹಾಭಾರತ ಹೇಳುವಂಥದ್ದು. ಆ ಸ್ಪಿರಿಟಲ್ಲಿ ಓದಬೇಕು, ಓದಿದ್ರೆ ಈಗ ಏನಾದರೂ ಮಾಡಲಿಕ್ಕೆ ಸಾಧ್ಯ. ವ್ಯೂಢೋ ರಸ್ಕ ದೀರ್ಘಭುಜಾ ಪಾಂಶವ ಪೃಥುಲೋಚನಾ. ಪಾಂಡ್ಯರು, ಚೋಳರು, ಕೇರಳದವರು ಹರವಾದ ಎದೆಯವರು, ಉದ್ದವಾದ ತೋಳಿನವರು, ಎತ್ತರದ ಮೈಯವರು, ಪೃಥುಲೋಚನಾ ಅಗಲವಾದ ಕಣ್ಗಳವರು. ಆ ಪೀಡಿನೋ ರಕ್ತದಂತಾ ಮತ್ತ ಮಾತಂಗ ವಿಕ್ರಮ. ಕೆಂಪು ಹಲ್ಲಿನವರು ಈ ತಮಿಳು, ಕೇರಳ,
ಹಾಗೆ ಪಾಂಡ್ಯರು ಕೆಂಪು ಹಲ್ಲಿನವರು, ಅದು ಯಾವ ರೀತಿಯೋ ಇತ್ತೋ ಗೊತ್ತಿಲ್ಲ. ಬದ್ಧಾಶಯ ಪ್ರಾಸಹಸ್ತಾ ವಾರಣ ಪ್ರತಿವಾರಣಾ ನಾನಾ ವಿರಾಗವತನಾ, ಥರಥರದ ವಿಶಿಷ್ಟವಾದ ಬಣ್ಣದ ಬಟ್ಟೆಯವರು. ಯೂನಿಫಾರ್ಮ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಗಂಧ ಚೂರ್ಣಾವಚೂರ್ಣಿತಾ, ಗಂಧವನ್ನು ಹೇರಳವಾಗಿ ಮೈಗೆ ಬಳ್ಕೊಂಡಿದ್ರು, ಒಳ್ಳೆ ಕತ್ತಿ ಇಟ್ಕೊಂಡಿದ್ರು, ಪ್ರಾಸವನ್ನು ಕೈಯಲ್ಲಿ ಇಟ್ಕೊಂಡಿದ್ರು. ಸಮಾನ ಮೃತ್ಯವೋ ರಾಜನ್ ಪ್ರಸಕ್ತಾಶ್ಚ ಪರಸ್ಪರಂ ಕಲಾಪಿನಃ ಪಾಶಹಸ್ತಾ, ಕೆಲವರೆಲ್ಲ ಕಬ್ಬಿಣದ ಸರಪಳಿಗಳನ್ನು ಇಟ್ಕೊಂಡಿದ್ರು. ದೀರ್ಘಕೇಶ ಉದ್ದವಾದ ಕೂದಿಲನ್ನವರು. ಪ್ರಹಾರಿಣ ಸರಿಯಾದ ಜಾಗದಲ್ಲಿ ಹೊಡೆಯುವವರು. ಇನ್ನು ಛೇದಿಗಳು ಪಾಂಚಾಲ ದೇಶದವರು, ಕೇಕಯರು, ಕಾರೂಚರು, ಕೋತಲರು, ವಂಗರು, ಮಾಗಧರು, ಅವರೆಲ್ಲ ಪಾಂಡವರ ಕಡೆಗೆ ಇದ್ದರು. ನಾನಾ ಬಾಣರವೈರ್ಹೃಷ್ಟಾ ನೃತ್ಯಂತಿ ಚ ಹಸಂತಿ ಚ, ಅವರು ಎದುರಾಳಿ ಒಬ್ಬ ಸತ್ತು ಬಿದ್ದ ಅಂತಂದರೆ ನೃತ್ಯಂತಿ ಕುಣಿತಾ ಇದ್ರು, ಹಸಂತಿ ನಗುತ್ತಾ ಇದ್ರು. ತಸ್ಯ ಸೈನ್ಯಸ್ಯ ಮಹತೋ ಮಹಾ ಮಾತ್ರ ಶತೈರ್ವೃತ ಮಧ್ಯೆ ವೃಕೋದರೋಭ್ಯಾಯಾನ್ ನಾಗಪ್ರವರ ದುರ್ಗತಃ. ಆ ಸೈನ್ಯದಲ್ಲಿ ನಟ್ಟ ನಡುವೆ ಕಂಗೊಳಿಸ್ತಾ ಇದ್ದದ್ದು ಭೀಮಸೇನ. ಈ ಸರ್ತಿ ಅವನು ನಾರ್ಮಲ್ ರಥವನ್ನು ಏರಿರಲಿಲ್ಲ, ಆನೆಯನ್ನು ಏರಿ ಬಂದಿದ್ದ. ಸನಾಗ ಪ್ರವರೋ ಹ್ಯುಗ್ರೋ ವಿಧಿವತ್ ಕಲ್ಪಿತೋಪಭೌ ಉದಯಾಗ್ರಾಂಶು ಭವನಂ ಯಥಾಭ್ಯುದಿತ ಭಾಸ್ಕರಂ. ಅದು ಭೀಮಸೇನನ ಮೈ ಬಣ್ಣ ಬಂಗಾರದ ಮೈ ಬಣ್ಣ. ಯುದ್ಧದಲ್ಲಿ ಹೋರಾಡ್ತಾ ಹೋರಾಡ್ತಾ ಮೈಯೆಲ್ಲ ಕೆಂಪಾಗಿತ್ತು. ಸೂರ್ಯನ ಹಿನ್ನೆಲೆಯಲ್ಲಿ ಆನೆಯ ಮೇಲೇರಿ ಬರ್ತಾ ಇದ್ರೆ ಪರ್ವತದ ಮೇಲ್ಗಡೆಯಿಂದ ಕಾಣುವ, ಪರ್ವತಗಳೆಡೆಯಿಂದ ಕಾಣುವ ಪಾಲಕ ಸೂಯನೋ ಎಂಬಂತೆ ಇದ್ದ. ತಸ್ಯಾಯತಂ ವರ್ಮವರಂ ವರರತ್ನ ವಿಭೂಷಿತಂ ತಾರೋದ್ಭಾಸಸ್ಯ ನಭಸಃ ಶಾರದಸ್ಯ ಸಮಂ ತ್ವಿಷಾ. ಅವನ ಕಬ್ಬಿಣದ ಕವಚ, ರತ್ನದಿಂದ ಕೂಡಿದ ಕಬ್ಬಿಣದ ಕವಚ, ಅದು ಹೇಗೆ ತೋರ್ತಾ ಇತ್ತು ಅಂತಂದರೆ ನಕ್ಷತ್ರಗಳಿಂದ ಕಂಗೊಳಿಸುವ ಶರತ್ಕಾಲದ ಆಗಸವೋ ಎಂಬಂತೆ ತೋರ್ತಾ ಇತ್ತು. ಸತೋಮರಪ್ರಾಸಕರ ಚಾರುಮೌಳಿ ಸ್ವಳಂಕೃತ ಭೀಮಸೇನ. ತೋಮರ ಮತ್ತು ಪ್ರಾಸ ಅಂತ ಎರಡು ಆಯುಧ, ಅದನ್ನು ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಚಾರುಮೌಲಿಹಿ ಚಂದದ ಕಿರೀಟ ತೊಟ್ಕೊಂಡಿದ್ದಾನೆ. ಶರಣ್ ಮಧ್ಯಂ ದಿನಾರ್ಕಾಭ ತೇಜಸಾಪ್ರಾದಹದ್ರಿಪೂನ್. ಆಗ ಕ್ಷೇಮಧೂರ್ತಿ ಅಂತನ್ನುವವ ಬಂದ, ಅವನು ಕೂಡ ಆನೆಯ ಮೇಲೆ ಏರಿದ್ದ. ಆಹ್ವಯಾನೋಭಿದುದ್ರಾವ ಪ್ರಹಸನ್ ಪೃತನಾಮುಖೇ ಎದೃಚ್ಛಯಾದೃತವತೋ ಮಹಾಪರ್ವತಯೋರಿವ. ಎರಡೂ ಆನೆಗಳು ಪರಸ್ಪರರನ್ನು ಮುಖ ಮಾಡಿಕೊಂಡು ವೇಗವಾಗಿ ಓಡಿಬರುವಾಗ ಪರ್ವತಗಳೆರಡು ಯುದ್ಧಕ್ಕೆ ಧಾವಿಸುತ್ತಿರುವವೋ ಎಂಬಂತೆ ಕಾಣಿಸ್ತಾ ಇತ್ತು. ಸಂಸಕ್ತನಾಗೌ ತೌ ವೀರೌ ತೋಮರೈರಿತರೇತರಂ ಬಲವತ್ ಸೂರ್ಯರಶ್ಮ್ಯಾಭೈಹಿ ಭಿತ್ವಾ ಭಿತ್ವಾ ವಿನೇದತುಹು. ಪರಸ್ಪರರನ್ನು ಹೊಡೆದುಕೊಂಡು ಸಿಂಹಗರ್ಜನೆ ಮಾಡಿಕೊಂಡ್ರಂತೆ. ವ್ಯತಿಸೃಜ್ಯತ ನಾಗಾಭ್ಯಾಂ ಮಂಡಲಾನಿ ವಿಚೇರತು ಪ್ರಗೃಶ್ಯ ಚೋಭೌ ಧನುಷಿ ಜಜ್ಞತುರ್ವೈ ಪರಸ್ಪರಂ. ಆಮೇಲೆ ಆನೆಗಳು ಪರಸ್ಪರರನ್ನು ದೂಕಿಕೊಂಡು ಒಂದು ಸ್ವಲ್ಪ ದೂರ ಆದಾಗ ಬಾಣಗಳಿಂದ ಹೊಡೆದುಕೊಂಡ್ರಂತೆ, ಬಿಲ್ಲು ಬಾಣಗಳಿಂದ. ತೌ ಜನಾನ್ ಹರ್ಷಯಂತೌ ಚ ಸಿಂಹನಾದೌ ಪ್ರಚಕ್ರತು. ಅವರಿಬ್ಬರು ಹೋರಾಡುವಾಗ ಒಬ್ಬರನ್ನೊಬ್ಬರು ಹೊಡೆದಾಗ ಸಿಂಹನಾದ ಮಾಡಿಕೊಳ್ತಾ ಇದ್ರು. ಕ್ಷೇಮಧೂರ್ತಿ ಸಿಂಹನಾದ ಮಾಡಿದಾಗ ಕೌರವರಿಗೆ ಸಂತೋಷ ಆಗ್ತಾ ಇತ್ತು, ಭೀಮಸೇನ ಸಿಂಹನಾದ ಮಾಡಿದಾಗ ಪಾಂಡವರಿಗೆ ಸಂತೋಷ ಆಗ್ತಾ ಇತ್ತು. ಮತ್ತೆ ಇಬ್ಬರೂ ಪರಸ್ಪರ ಬಿಲ್ಲುಗಳನ್ನು ಕತ್ತರಿಸಿಕೊಂಡ್ರು. ಕ್ಷೇಮಧೂರ್ತಿ ತದಾ ಭೀಮಂ ತೋಮರೇಣ ಸ್ತನಾಂತರೇ. ತೋಮರ ಅನ್ನುವ ಆಯುಧದಿಂದ ಭೀಮಸೇನನ ಎದೆಗೆ ಗುದ್ದಿದ. ಭೀಮಸೇನಸ್ತು ಶುಶುಭೇ ತೋಮರೈರಂಗ ಸಂಶ್ರಿತೈಹಿ. ಅದು ಚುಚ್ಚಿಕೊಂಡಿತು, ಬಹಳ ಚೆನ್ನಾಗಿ ಇತ್ತು ಭೀಮಸೇನನಿಗೆ ಚುಚ್ಚಿಕೊಂಡ ತೋಮರ. ಹೇಗೆ ಕಾಣಿಸ್ತಾ ಇತ್ತು ಅಂದರೆ ಮೇಘೈಹಿ ಸಪ್ತ ಸಪ್ತಿರಿವಾಂಶುಮಾನ್, ಸುತ್ತಲೂ ಮೋಡಗಳು ಕೂಡಿದ್ದರೆ ಮಧ್ಯದಲ್ಲಿ
ಇರುವ ಜಾಗದಲ್ಲಿ ಸೂರ್ಯ ಇದ್ರೆ ಹೇಗೋ ಹಾಗೆ ಕಾಣಿಸ್ತಾ ಇತ್ತಂತೆ. ಸಸರ್ಜ ತೋಮರಂ ಭೀಮಃ ಪ್ರತ್ಯಮಿತ್ರಾಯ ಯತ್ನವಾನ್. ಕೂಡಲೇ ತನ್ನ ತೋಮರವನ್ನು ತೊಡೆದು ಭೀಮಸೇನ ಎಸೆದ. ಭೀಮಸೇನೇನ ಸಂಜುಗೇ, ಭೀಮಸೇನ ಘೋರವಾದ ಬಾಣಗಳನ್ನು ಹೊಡೆದು ಆನೆಯನ್ನು ಕಂಗೊಳಿಸಿ ಕಂಗೆಡುವಂತೆ ಮಾಡಿದ. ಸನಿವರ್ತ್ಯಮಾನೋ ನಾಗಂ ಕ್ಷೇಮಧೂರ್ತಿ ಪ್ರಯತ್ನತಃ ವಿವ್ಯಾದಾಭಿದೃತಂ ಬಾಣೈ ಭೀಮಸೇನಂ ಸಕುಂಜರಂ. ಭೀಮಸೇನನ ಪೆಟ್ಟಿಗೆ ಹೆದರಿ ಕ್ಷೇಮಧೂರ್ತಿ ಆನೆ ಓಡಿ ಹೋಗ್ತಾ ಇದ್ರೆ ಕ್ಷೇಮಧೂರ್ತಿ ಪ್ರಯತ್ನಪಟ್ಟು ತಾನೇ ಮಾವುತನ ಸ್ಥಾನದಲ್ಲಿ ನಿಂತು ಆನೆಯನ್ನು ಹಿಡಿದು ಮತ್ತೆ ಭೀಮಸೇನನ ಆನೆಯ ಕಡೆ ತಿರುಗಿಸಿದ. ತತಶಲಾಕಯ ಭೀಮಂ ಕ್ಷೇಮಧೂರ್ತಿ ಪರಾಭಿನತ್. ಮತ್ತೆ ಭೀಮಸೇನನನ್ನು ಸೀಳಿದ. ಪುರಾನಾಗಸ್ತ್ಯ ಪತನಾತ್ ಸೋವಪ್ಲುತ್ಯ ಸ್ಥಿತೋ ಮಹೀಂ. ಭೀಮಸೇನನ ಬಾಣ ಕ್ಷೇಮಧೂರ್ತಿಯ ಆನೆಗೆ ಒಂದು ಹಂತದಲ್ಲಿ ಚುಚ್ಚಿತು. ಆನೆ ಮೇಲ್ಗಡೆಯಿಂದ ಬೀಳುವಾಗ ಕ್ಷೇಮಧೂರ್ತಿ ಆನೆಯಿಂದ ನೆಗೆದು ಬಚಾವಾದ. ಇಲ್ಲಾಂದರೆ ಆನೆ ಮೈ ಕೆಳಗಡೆ ಅನ್ಸಿಕಾಕೊಂಡ್ಬಿಡ್ತಾ ಇದ್ದ. ಪುರಾನಾಗಸ್ಯ ಪತನಾತ್, ಪುರಾನಾಗಸ್ಯ ಪತನಾತ್. ಆನೆ ಬೀಳುವ ಮೊದಲು ಸೋವಪ್ಲುತ್ಯ ಸ್ಥಿತೋ ಮಹೀಂ, ನೆಗೆದು ಭೂಮಿಯಲ್ಲಿ ನಿಂತ. ಭೀಮಸೇನೋ ಪಿತನ್ನಾಗಂ ಗದಯ ಸಮಪೋಥಯತ್. ಗದೆಯಿಂದ ಆನೆಯನ್ನು ಹೊಡೆದ. ಉದ್ಧೃತ್ಯ ಖಡ್ಗಂ ನಿಶಿತಂ ಅಭ್ಯದಾವತ್ ಸ ಪಾಂಡವಂ. ಕತ್ತಿಯನ್ನು ಹಿರಿದು ಓಡೋಡಿ ಬಂದ. ಆಗ ಭೀಮಸೇನ ಉದ್ಯತಾಸಿ ಮುಪಾಯಾಂತಿಂ ಗದಯಾಹನ್ ವೃಕೋದರ. ಗದೆಯಿಂದ ಕ್ಷೇಮಧೂರ್ತಿಯನ್ನು ಹೊಡೆದ. ಸಪಪಾತ ಹತಾಸಾಸಿಹಿ ಹತಸ್ಸಾಸಿಹಿ ವ್ಯಸುಸ್ತಮಭಿತೋದ್ವಿಪಂ ವಜ್ರ ಪ್ರರುಗ್ಣಮಚುಲಂ ಅಚಲಂ ಸಿಂಹೋ ವಜ್ರಹತೋ ಯಥಾ. ಕ್ಷೇಮಧೂರ್ತಿ ನೆಲಕ್ಕೆ ಉರುಳಿದ. ಹೀಗೆ ಕರೂಷ ದೇಶದ ಒಡೆಯ ಕ್ಷೇಮಧೂರ್ತಿ ಯಾವಾಗ ಭೀಮಸೇನನಿಂದ ಸತ್ತ. ಪ್ರಾದ್ರವದ್ವ್ಯಥಿತಾ ಸೇನಾ ತ್ವದೀಯ ಭರತರ ಶಭಾ. ನಿನ್ನ ಸೇನೆ ಓಡಿ ಹೋಯಿತು ಅಂದರೆ ಆ ಭಾಗದ್ದು ಅನ್ನುವಲ್ಲಿಗೆ ಕರ್ಣ ಪರ್ವದಲ್ಲಿ ನವಮಃ ಅಧ್ಯಾಯ 9ನೆಯ ಅಧ್ಯಾಯ. ಇದನ್ನು ಆಚಾರ್ಯರು ಹೇಗೆ ಸಂಗ್ರಹಿಸಿದ್ದಾರೆ ಗೊತ್ತಾ? ನೀವು ಇಡೀ 9ನೇ ಅಧ್ಯಾಯ ಕ್ಷೇಮಧೂರ್ತಿಯ ವಧೆ. ಅದನ್ನು ಎಷ್ಟು ಚೆನ್ನಾಗಿ ಆಚಾರ್ಯರು ಸಂಗ್ರಹಿಸಿದ್ದಾರೆ, ನೀವು ಈ ಹಿಂದೆ ಹೇಳಿದ್ದನ್ನು ಎಲ್ಲವನ್ನು ಕವರ್ ಮಾಡಿಕೊಡಿ. ತತ್ರಾಭವದ್ಯುದ್ಧಮತೀವ ದಾರುಣಂ. ಮಹಾಭಾರತ ತಾತ್ಪರ್ಯ ನಿರ್ಣಯ. ತತ್ರಾಭವದ್ಯುದ್ಧಮತೀವ ದಾರುಣಂ ಪಾಂಡೋಸ್ಸುತಾನಾಂ ಧೃತರಾಷ್ಟ್ರ ಜೈರ್ಗಜೆ ತತ್ರೋದ್ರಯಾದ್ರಿ ಪ್ರತಿಮೇ ಪ್ರದೃಶ್ಯತೆ ಭೀಮೋ ಯಥೋದ್ಯನ್ ಸವಿತಾತಿ ನಿರ್ಮಲಃ. ನೋಡಿ, ಭೀಕರವಾದ ಯುದ್ಧ ನಡೆಯಿತು ಕೌರವರಿಗೂ ಪಾಂಡವರಿಗೂ. ಅಲ್ಲಿ ಉದಯಾದ್ರಿ ಪ್ರತಿಮೆ, ಉದಯ ಪರ್ವತದಂತೆ ತೋರುವ ಆನೆಯಲ್ಲಿ ಭೀಮಸೇನ ಪ್ರದೃಶ್ಯತೆ ಕಂಡ. ಹೇಗೆ? ಯಥೋದ್ಯನ್ ಸವಿತಾತಿ ನಿರ್ಮಲಃ, ಉದಯಿಸುವ ಸೂರ್ಯನಂತೆ ಕಂಡ. ನೋಡಿ ಮಹಾಭಾರತದಲ್ಲಿ ಏನಿದೆ ಅದೇ. ತಂ ಕಾಲಯಂತ ನೃಪತೀನ್ ಕ್ಷೇಮಧೂರ್ತಿ ಅಭ್ಯಾಗಮತ್ತಸ್ಯ ಗಜಂ ಜಘಾನ ಚ ತಂ ವೀರ್ಯಮತ್ತಂ ಪ್ರತಿಲಭ್ಯ ಭೀಮೋ ನಿನಾಯ ಮೃತ್ಯೋ ಸದನಾಯ ಶೀಘ್ರಂ. ತನ್ನವರನ್ನು ಓಡಿಸುವ ಅಂದರೆ ಕೌರವರನ್ನು ಓಡಿಸುವ ಭೀಮಸೇನನನ್ನು ಕ್ಷೇಮಧೂರ್ತಿ ಎದುರುಗೊಂಡ. ಭೀಮಸೇನನ ಆನೆಯನ್ನು ಕೊಂದ, ಭೀಮಸೇನ ಅವನ ಆನೆಯನ್ನು ಕೊಂದ. ಭೀಮಸೇನ ತಂ ವೀರ್ಯಮತ್ತಂ ಪ್ರತಿಲಭ್ಯ ಭೀಮೋ ನಿನಾಯ ಮೃತ್ಯೋ ಸದನಾಯ ಶೀಘ್ರಂ. ಭೀಮಸೇನ ಕೂಡಲೇ ಗದೆಯಿಂದ ಅವನನ್ನು ಯಮನ ಮನೆಗೆ ಕಳುಹಿಸಿದ. ನೋಡಿ, ಯಾವ ವಿವರವನ್ನು ಬಿಟ್ಟಿಲ್ಲ ಅವರು. ಆಚಾರ್ಯರ ಸಂಗ್ರಹ ಚಾತುರ್ಯ, ಯಾವ ವಿವರವನ್ನು ಬಿಟ್ಟಿಲ್ಲ. ಈ ಸಂಗ್ರಹ ಚಾತುರ್ಯ ಇದೆ ಅಂತ ಗೊತ್ತಾಗೋದು ಹೇಗೆ? ಇಷ್ಟನ್ನು ನಾವು ನೋಡಬೇಕು. ಅದೇ ಆಶ್ಚರ್ಯ, ಲಕ್ಷ ಶ್ಲೋಕಗಳನ್ನು ಇದೇ ರೀತಿ ಸಂಗ್ರಹಿಸಿ ಆಚಾರ್ಯರು ನಮ್ಮ ಮುಂದೆ ಕೊಡ್ತಾರೆ. ಇದ್ದಾನೆ ವಿಶೋಕ, ಸತ್ತಿಲ್ಲ, ಸಾಯೋದಿಲ್ಲ ಅವನು. ಮುಂದೆ ಯಾವಾಗ ಸಾಯ್ತಾನೆ? ಈಗಂತೂ ಸತ್ತಿಲ್ಲ, ಯಾಕೆಂದ್ರೆ ಮುಂದೆ ಈ ನಾವು ಮಾರನೇ ದಿವಸ 17ನೇ ದಿವಸದ ಯುದ್ಧದಲ್ಲಿ, ಇದು ನಾವು 16ನೇ ದಿವಸ ನೋಡ್ತಾ ಇರೋದು,
ಹದಿನೇಳನೇ ದಿವಸದ ಯುದ್ಧದಲ್ಲಿ ಭೀಮಸೇನ ಲೆಕ್ಕ ಕೇಳ್ತಾನೆ, ಎಷ್ಟು ಬಾಣಗಳಿದೆ, ಎಷ್ಟು ಕ್ಷುರಪ್ರಗಳಿವೆ, ಎಷ್ಟು ಸಹಾಯಕಗಳಿವೆ ಅಂತ ಅವನು ಲೆಕ್ಕ ಹೇಳ್ತಾನೆ. ಅಂದರೆ ಏನು ಫಾಸ್ಟು ಲೆಕ್ಕ ಹಾಕಿರ್ಬೇಕು, ಎಂತ ಫಾಸ್ಟ್ ಕ್ಯಾಲ್ಕುಲೇಷನ್. ಈ 50,000 ನೀನು ಎಸೆದಿ, 50,000 20,000 ಎಸೆದಿ, 30,000 ಆ ಥರ ಲೆಕ್ಕ ಹೇಳ್ತಾನೆ. ಅದನ್ನು ಮುಂದಿನ ಯುದ್ಧದಲ್ಲಿ ನೋಡುವಿರಂತೆ. ಹೀಗೆ 9ನೇ ಅಧ್ಯಾಯ ಮುಗಿತು ಮಹಾಭಾರತದಲ್ಲಿ. ಆ 9ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟ 27ನೇ ಅಧ್ಯಾಯದ 2 ಹಾಗೂ 3ನೇ ಶ್ಲೋಕವನ್ನು ನಾವು ನೋಡಿದೆವು. ಒಂದು ಇಡೀ ಅಧ್ಯಾಯವನ್ನು ಸಂಗ್ರಹ ಮಾಡಿ 2 ಶ್ಲೋಕಗಳಲ್ಲಿ ಆಚಾರ್ಯರು ಹೇಗೆ ಹೇಳಿದ್ರು ಅಂತ ಅಲ್ಲಿಂದ ಮುಂದೆ ಹೋಗೋಣ. ಮಹಾಕಥೆಯ ಪ್ರವಾಹದಲ್ಲಿ ತತಃಕರ್ಣೋ ಮಹೇಶ್ವಾತಃ ಪಾಂಡವಾನಾಮನೀಕಿನೀಂ ಜಘಾನ ಸಮರೇ ಶೂರಃ ಶರೈಃ ಸನ್ನತ ಪರ್ವಭಿಃ. ಆಮೇಲೆ ಕರ್ಣ ಏನು ಮಾಡಿದ, ಇತ್ತ ಇನ್ನೊಂದು ವಾರ್ಫೀಲ್ಡಿನ ಇನ್ನೊಂದು ಭಾಗದಲ್ಲಿ ಕರ್ಣ ಒಳ್ಳೆ ಯುದ್ಧವನ್ನು ಮಾಡ್ತಾ ಇದ್ದ. ತಥೈವ ಪಾಂಡವಾ ರಾಜನ್ ತವ ಪುತ್ರಸ್ಯ ವಾಹಿನೀಂ ಕರ್ಣಸ್ಯ ಪಶ್ಚತೋ ರಾಜನ್ ನಿಜಗ್ಧುಸ್ತೇ ಮಹಾರಥಾಃ. ಅದೇ ರೀತಿ ಪಾಂಡವರು ಇನ್ನೊಂದು ಕಡೆ ವಿಜೃಂಭಿಸ್ತಾ ಇದ್ದಾರೆ. ಕರ್ಣೋಪಿ ಸುಮಹಾಬಾಹು ಅವಿಧ್ಯತ್ ಪಾಂಡವೀಂ ಚಮೂಂ ನಾರಾಚೈರರ್ಕರಶ್ಮ್ಯಾಭೈ ಕರ್ಮಾರ ಪರಿಮಾರ್ಜಿತೈ. ನೋಡಿ, ಕರ್ಮಾರ ಅಂದರೆ ಕಮ್ಮಾರ, ಕಮ್ಮಾರ ಅಂದರೆ ಕಬ್ಬಿಣದ ಕೆಲಸ ಮಾಡುವವರು, ಸಂಸ್ಕೃತದಲ್ಲಿ ಕರ್ಮಾರ ಅಂತಾರೆ. ಆಯಿತಾ, ಕರ್ಮಾರ ಪರಿಮಾರ್ಜಿತೈ ಕಬ್ಬಿಣದ ಕೆಲಸ ಮಾಡುವವರು ಸರಿಯಾಗಿ ನೇರ್ಪು ಮಾಡಿಟ್ಟ ಬಾಣಗಳಿಂದ ಹೊಡೆದ. ತತ್ರ ಭಾರತಕರಣೇನ ನಾರಾಚೈಸ್ತಾಡಿತ ಗಜಾ ನೇದುಸ್ಸೇದುಶ್ಚ ಮಮ್ಲುಶ್ಚ ಬಭ್ರಮುಶ್ಚ ದಿಶೋದಶ. ಅಲ್ಲಿ ಕರ್ಣನ ಬಾಣಗಳಿಂದ ಆನೆಗಳು ಪೆಟ್ಟು ತಿಂದವು, ನೇದುಹು ಕೂಗಿದವು, ಸೇದುಹು ಕೆಳಗಡೆ ಕುಳಿತವು, ಮಂಗ್ಲುಹು ದುಃಖ ಹೊಂದಿದವು, ಬಭ್ರಮುಹು ಪೆಟ್ಟು ತಾಳಲಾರದೆ ಗರಗರ ತಿರುಗಿದವು. ಭಟ್ಟಿಕಾವ್ಯ ಅಂತ ಸಂಸ್ಕೃತದಲ್ಲಿ ಒಂದು ಕಾವ್ಯ ಇದೆ. ಆ ಭಟ್ಟಿಕಾವ್ಯ ಕೇವಲ ಭಾಷೆಯನ್ನು ತಿಳಿಸಲಿಕ್ಕಾಗಿ ಇರುವಂಥದ್ದು, ವಿಷಯಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಭಾಷೆಯನ್ನು ತಿಳಿಸ್ಲಿಕ್ಕಾಗಿ ಇರುವಂಥದ್ದು. ಕೆಲವೊಂದು ಕಡೆ ನಾರಾಯಣ ಪಂಡಿತರು, ಕೆಲವೊಂದು ಕಡೆ ವಾಲ್ಮೀಕಿಗಳು, ಕೆಲವೊಂದು ಕಡೆ ವೇದವ್ಯಾಸರು ಅದನ್ನು ಸಹಜವಾಗಿ ಪ್ರಯೋಗ ಮಾಡ್ತಾರೆ. ಭಾಷೆಯೂ ಗೊತ್ತಾಗಬೇಕು ಬೇರೆ ಬೇರೆ ಥರದ್ದು, ಹಾಗೆ ಭಾಷಾಭ್ಯಾಸಿಗಳಿಗೂ ಉಪಯುಕ್ತ. ಅದರ ಜೊತೆಗೆ ನಮಗೆ ಬೇರೆ ಆ ರಸಾಸ್ವಾದನೆಗೆ ಧಕ್ಕೆಯೂ ಬರಲ್ಲ. ರಸಾಸ್ವಾದನೆ ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ 9 ರಸಗಳು ಇದ್ದರೆ ನಾವು ಆ ರಸಗಳನ್ನು ಆಸ್ವಾದನೆ ಮಾಡ್ತಾ ನಮ್ಮ ಮನಸ್ಸು ಪುಷ್ಟವಾಗಿ ಭಕ್ತಿಯ ಕಡೆ ಹೊರಳುತ್ತೆ. ಅಥೋ ಆತ್ಮವಿವೃದ್ಧಿಸ್ತು ವಾಸುದೇವೇ ರತಿಸ್ಥಿರ ಅಂತಾರೆ ಆಚಾರ್ಯರು. ಆತ್ಮದ ಬೆಳವಣಿಗೆ ಅಂದರೆ ಏನು? ಆತ್ಮ ಬೆಳೆಯೋದು ಅಂದರೆ ಏನು? ದೇಹ ಬೆಳೆಯೋದು ಕಂಡಿದೆ, ಆಹಾರ ತಿಂತೇವೆ, ದೇಹವನ್ನು ಸ್ಯಾಚುರೇಷನ್ ಪಾಯಿಂಟ್ ಬಂದುಬಿಟ್ರೆ 25-25 ಸ್ಯಾಚುರೇಷನ್ ಪಾಯಿಂಟ್, ಮನುಷ್ಯನ ಬೆಳವಣಿಗೆ ಸ್ಯಾಚುರೇಷನ್ ಪಾಯಿಂಟ್. ಅದಾದ ಮೇಲೆ ಬದುಕಲಿಕ್ಕೆ ತಿನ್ನಬೇಕು, ಅಲ್ಲಿ ತನಕ ಬೆಳಿಲಿಕ್ಕೆ ತಿನ್ನಬೇಕು. ಆತ್ಮ ಬೆಳೆಯೋದು ಅಂದರೆ ಏನು? ಆಚಾರ್ಯರು ಹೇಳಿದ್ರು, ಅಥೋ ಆತ್ಮವಿವೃದ್ಧಿಸ್ತು ವಾಸುದೇವೇ ರತಿಸ್ಥಿರ ಅಂತ. ಪರಮಾತ್ಮನಲ್ಲಿ ಸ್ಥಿರವಾದ ಭಕ್ತಿ ಏನು ಬರುತ್ತೆ ಅದು ಆತ್ಮದ ಬೆಳವಣಿಗೆ ಅಂತ. ಆ ಆತ್ಮದ ಬೆಳವಣಿಗೆ ಹೆಂಗೆ ಕೊಡೋದು? ಮನಸ್ಸಿಗೆ ಆಹಾರ ಕೊಡಬೇಕು. ಆಹಾರ ಯಾವುದು? ನವರಸಗಳು. ಅದ್ಭುತ, ವೀರ, ಹಾಸ್ಯ, ಭಯಾನಕ, ಈ ತರಹದ ರಸಗಳನ್ನು ಉಂಡು ಉಂಡು ಮನಸ್ಸು ಪಕ್ವವಾಗಿ ದೇಹದ ಬೆಳವಣಿಗೆಯಿಂದ ಮನಸ್ಸಿನ ಬೆಳವಣಿಗೆ ಶುರು ಆಗಬೇಕು. ಎಲ್ಲವನ್ನು ಅನುಭವಿಸ್ಲಿಕ್ಕಾಗತ್ತೆಯೇ? ನಾವು ನಮಗಿರುವ ಪರಿಮಿತದ ಜೀವನದಲ್ಲಿ ಎಲ್ಲವನ್ನು ಅನುಭವಿಸ್ಲಿಕ್ಕಾಗತ್ತಾ? ಅದಕ್ಕೆ ಇತಿಹಾಸ ಮಹಾಭಾರತ ಅಂತನ್ನೋದು ಬೇಕು. ಅದರಲ್ಲಿ ಎಲ್ಲ ರಸಗಳೂ ಇರಬೇಕು, ಆ ರಸದಲ್ಲಿ ಎಲ್ಲ ಅಲಂಕಾರಗಳು ಇರಬೇಕು. ಆ ಎಲ್ಲ ಅಲಂಕಾರಗಳಲ್ಲಿ ಶಬ್ದಾಲಂಕಾರವೂ ಒಂದು, ಆ ಶಬ್ದಾಲಂಕಾರವೂ ಇಲ್ಲಿ ಇರುತ್ತೆ.
ಅದರಿಂದಾಗಿ ವೇದವ್ಯಾಸರ ವಾಲ್ಮೀಕಿಗಳ ಆಹಾರ ಏನಿದೆ ಅದು ಮನಸ್ಸು ಬೆಳೆದು ಆತ್ಮದ ಬೆಳವಣಿಗೆಗೆ ಸಹಕಾರಿಯಾಗುವ ಹಾಗೆ. ಮನಸ್ಸು ಬೆಳಿಬೇಕು ಅಂತ ಹೇಳಿದರೆ ರಸದ ಜೊತೆಗೆ ಅಲಂಕಾರಗಳು ಇರಬೇಕು. ಅಲಂಕಾರದಲ್ಲಿ ಶಬ್ದಾಲಂಕಾರ ಮಾತ್ರ ಮುಖ್ಯ ಅಲ್ಲ. ಕೆಲವರು ಶಬ್ದಾಲಂಕಾರದಲ್ಲೇ ತೊಡಗಿಬಿಡ್ತಾರೆ. ಏನು ಪ್ರಾಸದ ಪ್ರಸವ, ಶ್ವಾಸ ಬಿಟ್ಟರು ಪ್ರಾಸ ಬಿಡಲ್ಲ ಅವರು. ಆದರೆ ಅಂಥದ್ದರಿಂದ ಎಂಥದ್ದು ಪ್ರಯೋಜನ ಇಲ್ಲ. ಆದರೆ ಅದು ಬೇಕು, ಗೊತ್ತಿರಬೇಕು ಆ ಶಬ್ದಗಳೆಲ್ಲ. ಆದರೆ ಅದನ್ನು ಹದವಾಗಿ ಬೆರೆಸಬೇಕು. ಅದನ್ನು ರಸಸಿದ್ಧನಾದ ಕವೀಶ್ವರ ಒಬ್ಬ ಮಾಡ್ತಾನೆ. ರಸಸಿದ್ಧನಾದ ಕವೀಶ್ವರನೆ ಮಾಡುವಾಗ ಕವೀನಾಂ ಕವೀನಾಂ ಕವಿಹಿ ಯಾರಿದ್ದಾರೆ? ವೇದವ್ಯಾಸರು ಮಾಡಲ್ವೇ? ನೋಡಿ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ನೇದು ಸೇದುಶ್ಚಮಂ ಲುಶ್ಚ ಬಭ್ರಮುಶ್ಚ ದಿಶೋದಶ. ಆ ಶಬ್ದ ಸೌಂದರ್ಯವೂ ಇದೆ, ಭಾವ ಸೌಂದರ್ಯವೂ ಇದೆ. ಆನೆಗಳ ದಾರುಣ ಸ್ಥಿತಿಯೂ ನಮಗೆ ನೆನಪಾಗ್ತದೆ. ವಧ್ಯಮಾನೆ ಬಲೆ ತಸ್ಮಿನ್ ಸೂತಪುತ್ರೇಣ ಮಾರಿಷ ನಕುಲೋಭ್ಯ ದ್ರವತ್ತೂರ್ಣಂ ಸೂತಪುತ್ರಂ ಮಹಾರಥಂ. ಈ ರೀತಿ ಕರ್ಣ ವಿಜೃಂಭಿಸ್ತಾ ಇದ್ದಾಗ ನಕುಲ ಕರ್ಣನನ್ನು ಎದುರಿಸಲಿಕ್ಕೆ ಹೋದ. ಭೀಮಸೇನಸ್ತಥಾ ದ್ರೌಣಿಂ ಕುರ್ವಾಣಂ ಕರ್ಮ ದುಷ್ಕರಂ ವಿಂದಾನು ವಿಂದೌ ಕೈಕೇಯೌ ಸಾತ್ಯಕ್ಕೆ ಸಮವಾರಯತ್. ಭೀಮಸೇನ ಅಶ್ವತ್ಥಾಮನನ್ನು ಎದುರಿಸಿದ. ವಿಂದಾನುವಿಂದರು ಅಂತ ಕೇಕಯ ದೇಶದವರು 10 ಜನ ರಾಜಕುಮಾರರಿದ್ದರು. ಅದರಲ್ಲಿ 5 ಜನ ಪಾಂಡವರಿಗೆ ಸಪೋರ್ಟು, 5 ಜನ ಕೌರವರಿಗೆ ಸಪೋರ್ಟ್. ದೇಶವೇ ವಿಭಾಗ ಆಗೋಯಿತು. ಇದರಿಂದ ಒಂದು ತಿಳ್ಕೊಳ್ಳಿ, ಗಡಿ ಅನ್ನೋದು ಒಂದು ಕಾಲ್ಪನಿಕ, ಬೌದ್ಧಿಕವಾದ ಗಡಿಯೇ ಗಡಿ. ಇಲ್ಲಿ ಎಲ್ಲ ಮತಾಂತರ ಆದವರು ನಾವು ನಿಷ್ಠರಾಗಿರೋದು ವ್ಯಾಟಿಕನ್ಗೆ ಅಂತಾರೆ, ನಾವು ನಿಷ್ಠರಾಗಿರೋದು ಮಕ್ಕಾ ಮದೀನಾಗೆ ಅಂತಾರೆ. ಅದರಿಂದಾಗಿ ಗಡಿ ಅಂದರೆ ಅದು ಬೌದ್ಧಿಕ ಗಡಿ, ಭೌತಿಕ ಗಡಿ ಅಂದರೆ ಜಸ್ಟ್ ಅದು ಸಿಂಬಲ್ ಅಷ್ಟೇ. ಅದು ಅರ್ಥ ಮಾಡ್ಕೊಳ್ಬೇಕು ನಾವು. ಎಲ್ಲರೂ ಒಂದೇ ಅಂತ ತಂದ್ಕೊಳ್ಳಿಕ್ಕಾಗಲ್ಲ, ಗಡಿ ಉಳಿಸ್ಕೊಳ್ಳಿಕ್ಕಾಗಲ್ಲ. ಗಡಿ ಇರೋದೇ ಬೌದ್ಧಿಕವಾದ ಗಡಿ. ನೋಡಿ ಅದಕ್ಕೆ ದೊಡ್ಡ ಉದಾಹರಣೆ ಕೇಕಯ್ಯರು. 10 ಜನ ಕೇಕಯ್ಯ ದೇಶದ ರಾಜಕುಮಾರರು, ಇಬ್ಬಾಗ ಆಗೋಯ್ತು ದೇಶ. ಯಾಕೆಂದ್ರೆ 5 ಜನ ರಾಜಕುಮಾರರು ಕೌರವರ ಕಡೆ ಬಂದರು, 5 ಜನ ಕೇಕಯ್ಯದ ದೇಶದವರು ಇಲ್ಲಿ ಬಂದರು. ಮಗಧ, ಈಗಣ ಬಿಹಾರ, ಅವರಲ್ಲಿ ಇಬ್ಬರಿದ್ರು. ಅದರಿಂದ ಎರಡು ಭಾಗ ಆಗಿ ಹೋಯಿತು. ಬಿಹಾರವು ಎರಡು ಭಾಗ ಆಯಿತು ಅವತ್ತಿನ ಕಾಲಕ್ಕೆ. ಆ ಹಿನ್ನೆಲೆಯಲ್ಲಿ ಗಡಿ ಅನ್ನೋದು ಬುದ್ಧಿಯನ್ನು ಅವಲಂಬಿಸಿಕೊಂಡಿರೋದೇ ವಿನಃ ಜಡ ಅಲ್ಲ ಅದು ಗಡಿ ಅನ್ನೋದು. ಇರಲಿ, ನಾವು ಮುಂದೆ ಬಂದಿದ್ದೇವೆ. ನಕುಲೋ ಭದ್ರವತ್ತೂರ್ಣಂ ಸೂತಪುತ್ರಂ ಮಹಾರಥಂ. ನಕುಲ ಕರ್ಣನನ್ನು ಎದುರಿಸಿದ, ಭೀಮಸೇನ ಅಶ್ವತ್ಥಾಮನನ್ನು ಎದುರಿಸಿದ, ವಿಂದ ಮತ್ತು ಅನುವಿಂದ ಅನ್ನುವ ಕೇಕಯ್ಯರು ಸಾತ್ಯಕೆಯನ್ನು ಎದುರಿಸಿದರು, ಶ್ರುತಕರ್ಮನನ್ನು ಚಿತ್ರಸೇನ ಅಂತ ಅವನು ಎದುರಿಸಿದ, ಪ್ರತಿವಿಂಧ್ಯ ಚಿತ್ರ ಅಂತನ್ನುವವನನ್ನು ಎದುರಿಸಿದ, ದುರ್ಯೋಧನಸ್ತು ರಾಜಾನಂ ಧರ್ಮಪುತ್ರಂ ಯುಧಿಷ್ಠಿರಂ. ದುರ್ಯೋಧನ ಯುಧಿಷ್ಠಿರನನ್ನು ಎದುರಿಸಿದ. ಸಂಶಪ್ತಕ ಗಣಾಹೃಷ್ಟಾ ಶಬ್ಯಧಾವನ್ ಧನಂಜಯಂ. ಸಂಶಪ್ತಕರು ಸೂಯಿಸೈಡ್ ಬಾಂಬರ್ಸ್. ಸಂಶಪ್ತಕರು ಅಂದ್ರೇನು? ಎ ಶಪಂತಿ, ಶಪಂತಿ ಅಂದರೆ ಆಣೆ ಇಡುವವರು. ಸತ್ತರೂ ಸಹಿತ ಪರವಾಗಿಲ್ಲ, ಅರ್ಜುನನನ್ನು ಎದುರಿಸದೆ ಮರಳುವುದಿಲ್ಲ ಅನ್ನುವ ಶಾಪ, ಅದು ಸೂಯಿಸೈಡ್ ಬಾಂಬರ್. ಅರ್ಥಾತ್ ಹಾಗೆ ಸತ್ರು ಪರವಾಗಿಲ್ಲ, ಅವನನ್ನು ಸಾಯಿಸ್ತೇವೆ. ಆ ಸಂಶಪ್ತಕರು ಹೃಷ್ಟಾಹ ಧನಂಜಯ ಮಭ್ಯಯುಹು. ಯಾಕೆಂದ್ರೆ ಅವರಿಗೆ ಒಂದು ದಿವಸ ಕದನ ವಿರಾಮ ಘೋಷಿಸಿದಾಗ ಆಗ್ಬಿಟ್ಟಿತ್ತು. ಅವರು ಅರ್ಜುನನಿಗೆ ಮಾತ್ರ ಸೀಮಿತ.
ಅರ್ಜುನನನ್ನು ಕೊಲ್ಲಿಕ್ಕೆ ಅಂತಲೇ ಒಂದು ಟ್ರೂಪನ್ನು ರೆಡಿ ಮಾಡುವಷ್ಟು ಅರ್ಜುನನ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದ ಅವನು. ಆ ಸಂಕ್ಷಿಪ್ತಕರು ಈಗ ಒಂದು ದಿವಸ ಅವನು ಯಾರನ್ನು ಕೇಳೋರೇ ಇರಲಿಲ್ಲ. ಈಗ ಟೈಮ್ ಸಿಕ್ತಲ್ಲ, ಅರ್ಜುನನನ್ನು ಎದುರಿಸಿದ್ರು. ಧೃಷ್ಟದ್ಯುಮ್ನ ಕೃಪಂ ಚಾಪಿ ತಸ್ಮಿನ್ ವೀರವರಕ್ಷಯೇ. ಧೃಷ್ಟದ್ಯುಮ್ನ ಕೃಪನನ್ನ, ಶಿಖಂಡಿ ಕೃತವರ್ಮನನ್ನ, ಶ್ರುತಕೀರ್ತಿ ಸಹದೇವನ ಮಗ ಅವನು ಶಲ್ಯನನ್ನು ಎದುರಿಸಿದ, ತಾತನನ್ನು ಎದುರಿಸಿದ, ತಾತ ಮೊಮ್ಮಗನ ಯುದ್ಧ. ಏಕೆಂದರೆ ತಾಯಿಯ ಅಣ್ಣ ಅಂದರೆ ತಾಯಿನೇ, ತಾಯಿಯ ತರಹ, ತಾಯಿಯ ಕೇಡರ್ನಲ್ಲಿ ಬರ್ತಾನವನು. ತಾಯಿಯ ಪುರುಷರೂಪ ಮಾವ ಅಂತ ಹೇಳ್ತಾರೆ. ಇವನಿಗೆ ತಾಯಿ ಸಮಾನ ಅದ, ಅಂದರೆ ಇವನ ಮಾವ, ಸೋದರ ಮಾವ. ಈ ಸಹದೇವನ ಮಗ ಶ್ರುತ ಕೀರ್ತಿ, ಆಗ ಅಜ್ಜ ಆದ ಶಲ್ಯ. ಆ ಶಲ್ಯನನ್ನು ಶ್ರುತ ಕೀರ್ತಿ ಎದುರಿಸಿದ, ದುಶ್ಯಾಸನನ್ನು ಸಹದೇವ ಎದುರಿಸಿದ. ನೀತಿ ಅಂತನ್ನೋದು ಅವನ ಹೆಸರು ನೋಡಿ, ದುಶ್ಯಾಸನ ಅಂತ. ಅವನ ಶಾಸನವನ್ನು ಮೀರ್ಲಿಕ್ಕಾಗಲ್ಲ. ದುಷ್ಟಶಾಸನ ಅಂದರೆ ಸರ್ವಾಧಿಕಾರಿ ಆಡಳಿತ, ಡಿಕ್ಟೇಟರ್ಶಿಪ್. ದುಶ್ಯಾಸನ ಸಿಂಬಲ್ ಆಫ್ ಡಿಕ್ಟೇಟರ್ಶಿಪ್. ಅದನ್ನು ಎದುರಿಸಲಿಕ್ಕೆ ಸಹದೇವ ನೀತಿ, ಸಹದೇವ ನೀತಿಯ ಪ್ರತಿನಿಧಿ. ಇದರಲ್ಲಿ ಈ ತರಹದ ಅರ್ಥಗಳುಂಟು. ಕೈಕೇಯೌ ಸಾತ್ಯ ಕಿಂ ಯುದ್ಧೇ ಶರವರ್ಷೇಣ ಭಾಸ್ವತ. ಇದು ದ್ವಂದ್ವ ಯುದ್ಧದ ಲಿಸ್ಟ್. ಇನ್ನು ಆ ಯುದ್ಧದ ವಿವರಣೆಯನ್ನು ಕೊಡ್ತಾರೆ ಆಚಾರ್ಯರು. ಈ ಯುದ್ಧದ ವಿವರಣೆಯನ್ನು ಪೂರ್ತಿ ತೆಗೆದುಕೊಂಡು ಇದ್ರ ಉಲ್ಟಾ ಕಥೆ ಹೇಳ್ತಾರೆ. ಅದು ಹೇಗೆ ಅಂತ ನೋಡೋಣ. ಈಗ ಯಾರ್ಯಾರು ಹೇಗೆ ಹೇಗೆ ಯುದ್ಧ ಮಾಡಿದ್ರು, ಇಲ್ಲಿ ನಮಗೆ ತಲೆಗೆ ಬರಬೇಕಾದದ್ದು ಕರ್ಣ ಮತ್ತು ನಕುಲ ಯುದ್ಧ ಮಾಡ್ತಾ ಇದ್ರು. ಆಮೇಲೆ ಸಾತ್ಯಕಿ ಮತ್ತು ವಿಂದಾನುವಿಂದ, ಎಲ್ಲಕ್ಕಿಂತ ಮುಖ್ಯವಾಗಿ ಸಹದೇವ ಮತ್ತು ಇವನಾಯಿತು, ಯಾರು ದುಶ್ಯಾಸನ ಆಯಿತು. ಇದು ಇದು ಭೀಮಸೇನ ಮತ್ತು ಅಶ್ವತ್ಥಾಮ ಅವರ ಯುದ್ಧದ ಬಗ್ಗೆ ಒಂದು ಗಮನದಲ್ಲಿ ಇಟ್ಕೊಂಡಿರಿ. ಮಹಾಭಾರತದಲ್ಲಿ ಕಥೆ ಹೇಳ್ಕೊಂಡು ಹೋಗ್ತಾನೆ, ಆಚಾರ್ಯರ ನಿರೂಪಣೆ ಹೇಗೆ ಬರುತ್ತೆ ಅಂತ ನಾನು ಮತ್ತೆ ನೋಡುವ. ತಾವೇನು ಭ್ರಾತರೌ ವೀರೌ ಯುಧಿ ವಿವ್ಯಧ ತುರ್ಭೃಚಂ ವಿಷಾಣಾಭ್ಯಾಮ್ ಯಥಾನಾಗೌ ಪ್ರತಿ ನಾಗಂ ಮಹಾವನೇ. ಅವರಿಬ್ಬರು ಒಂದೇ ರಥದಲ್ಲಿ ಕುಳಿತು ಯುದ್ಧ ಮಾಡ್ತಾ ಇದ್ದಾರೆ ಸಾತ್ಯಕಿಯನ್ನು ಕುರಿತು. ತೌ ಸಾತ್ಯಕಿರ್ ಮಹಾರಾಜ ಪ್ರಹಸನ್ ಯುದ್ಧ ದುರ್ಮದ ಛಾದಯನ್ ಶರವರ್ಷೇಣ ವಾರಯಾಮಾಸ ಸರ್ವತಃ. ಸಾತ್ಯಕಿ ಆರಾಮವಾಗಿ ನಗತಾ ಅವರಿಬ್ಬರನ್ನು ಎದುರಿಸಿದ. ಶೈನೇ ಯಸ್ಯ ರಥಂ ತೂರ್ಣಂ ಛಾದಯಾಮಾಸ ತುಶ್ಶರೈಹಿ. ಒಂದು ಕ್ಷಣದಲ್ಲಿ ಸಾತ್ಯಕಿಯನ್ನು ಅವರು ಪೂರ್ತಿ ಬಾಣದಿಂದ ತುಂಬಿದರು. ಒಂದು ಕ್ಷಣ ಅಷ್ಟೇ, ಸಾತ್ಯಕಿ ಆ ಎಲ್ಲ ಬಾಣಗಳನ್ನು ಮೀರಿ ಹೊರಬಂದ. ತಾಭ್ಯಾಂ ಮುಕ್ತ ಮಹಾಬಾಣಾ ಕಂಕಬರ್ಹಿಣವಾತತಃ ದ್ಯೋತಯಂತೋ ದಿಶ ಸರ್ವಾಹ ಸಂಪೇತುರ್ ಹೇಮ ಭೂತಣಾ. ಸಾತ್ಯಕಿಯನ್ನು ಹೋರಾಡ್ತಾ ಇರುವಾಗ ಅವರ ಬಾಣ ಆಗಸ ಎಲ್ಲ ತುಂಬಿತು. ಹೇಗೆ ತುಂಬತ್ತೆ, ಅವರು ಎಲ್ಲ ಕಡೆ ಓಡಾಡ್ತಾ ಇದ್ದದ್ರಿಂದ ತಿರುಗ್ತಾ ತಿರುಗ್ತಾ ಯುದ್ಧ ಮಾಡ್ತಾರೆ, ನಿಂತಿರೋದಿಲ್ವಲ್ಲ. ಸಾತ್ಯಕಿ ಸಿಟ್ಟು ಮಾಡಿಕೊಂಡು ಕ್ಷುರಪ್ರೇಣ ಸುತೀಕ್ಷ್ಣೇನ ಶನುವಿಂದ ಚಿರೋಹರತ್. ಒಂದು ಭಾರವಾದ ಬಾಣವನ್ನು ಹೂಡಿದ ಅಂತೆ. ಬಾಣದ ತೂಕದಲ್ಲಿಯೂ ವ್ಯತ್ಯಾಸಗಳಿರ್ತವೆ, ಅವುಗಳು ದೂರ ಹೋಗೋದು ಟಾರ್ಗೆಟ್ಟಿನ ಮೇಲೆ ಇವರು ಬಾಣವನ್ನು ಬಾಣದ ಭಾರವನ್ನು ಡಿಸೈಡ್ ಮಾಡಬೇಕಾಗತ್ತೆ. ಅದಕ್ಕೆ ಅನುಗುಣವಾದ ಬಿಲ್ಲನ್ನು ಆಯ್ದುಕೊಳ್ಬೇಕಾಗತ್ತೆ. ತದ್ಧನು ಭಾರ ಸಾಧನಂ ಕ್ಷುರಪ್ರೇಣ ಸುತೀಕ್ಷ್ಣೇನ ಶನುವಿಂದ ಶಿರೋಹರತ್. ಅನುವಿಂದ ಶಿರಃ ಅಹರತ್, ಅನುವಿಂದನ ತಲೆಯನ್ನು ಕತ್ತರಿಸಿದ. ತಚ್ಚಿರೋ ಶಪತದ್ಭೂಮೌ ಕುಂಡಲೋಪಚಿತಂ ಶುಭಂ ಶಂಬರಸ್ಯ ಶಿರೋಯದ್ವತ್ ನಿಹತಸ್ಯ ಮಹಾಮೃಧೇ. ಬಹಳ ಹಿಂದೆ ಇಂದ್ರನ ಯುದ್ಧದಲ್ಲಿ ವೇದದಲ್ಲಿ ಉಂಟು. ಶಂಬರಂ ಭಿನತ್ ಅಂತ ಹೇಳಿ ವೇದದಲ್ಲಿ ಶಂಬರ ಹಾಗೂ ಇಂದ್ರರ ಯುದ್ಧವನ್ನು ವರ್ಣನೆ ಮಾಡ್ತಾರೆ. ಆ ಶಂಬರನ ತಲೆ ಇಂದ್ರನ ವಜ್ರಾಯುಧರಿಂದ ಕತ್ತರಿಸಿ ಬಿದ್ದ ಹಾಗೆ ಅನುವಿಂದನ ತಲೆ ಬಿದ್ದಿತು.
ಸಜ್ಜಮನ್ಯಧನು ಕೃತ್ವ ಶೈನೇಯಂ ಪ್ರತ್ಯವಾರಯತ್. ತನ್ನ ಅಣ್ಣ ತಮ್ಮ ಅಣ್ಣ ಅಥವಾ ತಮ್ಮ ಅನುವಿಂದ ಬಿದ್ದದ್ದನ್ನು ನೋಡಿ ವಿಂದ ಇನ್ನೊಂದು ಬಾಣವನ್ನು ತೆಗೆದುಕೊಂಡು ಹೋರಾಡಿದ. ಬಿಲ್ಲನ್ನು ಸಾತ್ಯಕ್ಕೆ ಸಮರೇ ವಿದ್ಧ ಕೈಕೇಯೇನ ಮಹಾತ್ಮನ. ಒಂದು ಬಾಣ ಹೊಡೆದ್ರೆ ಕೇಕಯ ವಿಂದ ಇವನು 25 ಬಾಣಗಳಿಂದ ತಿರುಗಿ ಉತ್ತರ ಕೊಟ್ಟ. ತಾವನ್ಯೋನ್ಯಸ್ಯ ಧನುಷಿ ಸಂಚಿದ್ಯ ಸಮರೇ ಶುಭೇ. ಇಬ್ಬರೂ ಕೂಡ ಸಾರಥಿಯನ್ನು ಕೊಂದುಕೊಂಡ್ರು, ಇಬ್ಬರೂ ಕೂಡ ರಥವನ್ನು ನಾಶ ಮಾಡಿಕೊಂಡ್ರು, ಇನ್ನೊಂದು ರಥವನ್ನು ಏರಿ ಪರಸ್ಪರ ಹೋರಾಡಿದರು. ಆಮೇಲೆ ಕತ್ತಿಗಳನ್ನು ಹಿಡಿದು ಇಬ್ಬರೂ ಧುಮುಕಿದರು. ಚಚಾರ ಮಂಡಲಾನ್ಯೇವ ಗತ ಪ್ರತ್ಯಾಗತಾನಿ ಚ. ಮಂಡಲಗಳನ್ನು ತಿರುಗಿದರು. ಮಂಡಲ ಅಂತಂದರೆ ಕ್ಲಾಕ್ ವೈಸ್, ಅರ್ಧಮಂಡಲ ಅಂತಂದರೆ ಮಧ್ಯದಲ್ಲಿ ಮಾತ್ರ ತಿರುಗೋದು. ಆಮೇಲೆ ಆ್ಯಂಟಿ ಕ್ಲಾಕ್ ವೈಸು, ಅದರಲ್ಲಿ ಸುಮಾರು 32 ಸ್ಟೆಪ್ಸ್ಗಳಿವೆ ಯುದ್ಧದಲ್ಲಿ. ಇವತ್ತೇನು ಮಾರ್ಷಲ್ ಆರ್ಟ್ಸಿನಲ್ಲಿ 32 ಏನು ಮೂಮೆಂಟ್ ಇದೆ, 32 ಸ್ವಲ್ಪ ಇಲ್ಲ ಅಂತ ಹೇಳ್ತಾರೆ, ಕೆಲವರಿದೆ ಅಂತ ಹೇಳ್ತಾರೆ. ಅದು ಕತ್ತಿ ಯುದ್ಧಕ್ಕೂ ಅನ್ವಯ. ಮಂಡಲ, ಪ್ರಮಂಡಲ, ಅವಮಂಡಲ, ವಿಮಂಡಲ, ಈ ತರಹ ಕತ್ತಿ ಯುದ್ಧದ ಪ್ರಭೇದಗಳಿದೆ. ಚಚಾರ ಮಂಡಲಾನ್ಯೇವ ಗತ ಪ್ರತ್ಯಾಗತಾನಿ ಚ. ಈ ರೀತಿ ಯುದ್ಧ ಮಾಡ್ತಾ ಅಪಹಸ್ತೇನ ಚಿಚ್ಛೇದ ಸಾತ್ಯಕ್ಕೆ ಸ್ವರಯಾನ್ವಿತ. ಅಪಹಸ್ತೇನ ಚಿಚ್ಛೇದ, ಅಪಹಸ್ತೇನ ಚಿಚ್ಛೇದ ಅನ್ನೋದೊಂದು ವಿಶಿಷ್ಟವಾದ ಯುದ್ಧದ ಸ್ಟೈಲ್. ಏನಂದರೆ ಬಲಗೈಯಿಂದ ಯುದ್ಧ ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ, ಸೈನಿಕ ಎದುರಾಳಿ ಎಡಗಡೆಗೆ ಬರ್ತಾನೆ, ಆಗ ಕೂಡಲೇ ತನ್ನ ಕತ್ತಿಯನ್ನು ಎಡಗೈಗೆ ಪಾಸ್ ಮಾಡಿಕೊಂಡು ಕತ್ತರಿಸೋದು, ಅದು ಅಪಹಸ್ತ. ನೀವು ಯಾರಾಗಿರ್ತೀರಾ, ಲೆಫ್ಟಿಯೋ, ನೀವು ಯಾವ ಕೈಯನ್ನು ಹೆಚ್ಚು ಬಳಸ್ತೀರಾ ಅದರ ಉಲ್ಟಾ ಕೈಯಿಂದ ಹೊಡೆಯೋದು, ಅದನ್ನು ಅಪಹಸ್ತ ಅಂತ ಕರೀತಾರೆ. ಅದು ಯುದ್ಧದ ಪರಿಭಾಷೆ. ಆ ಅಪಹಸ್ತದಿಂದ ಅಂದರೆ ಎಡಗೈಯಿಂದ ಕತ್ತರಿಸಿದ. ಸವರ್ಮ ಕೇಕಯೋ ರಾಜನ್ ದ್ವಿಜಾಚ್ಛಿನ್ನೋ ಮಹಾಹವೇ ನಿಪಪಾತ ಮಹೇಶ್ವಾತೋ ವಜ್ರನುನ್ನ ಇವಾಚಲ. ಹೊಡೆದದ್ದು ಫೋರ್ಸ್ ಹೇಗಿತ್ತು ಅಂದರೆ ವಿಂದನ ಸರಿಯಾಗಿ ಮಧ್ಯಭಾಗದಲ್ಲಿ ಸೀಳಿ ಹೋಗಿತ್ತು. ಏನದು ಅದು ಆ ಫೋರ್ಸ್ ಹೇಗಿರಬೇಕು? ನಾರ್ಮಲಿ ಬೇರೆ ಕೈಗೆ ಶಿಫ್ಟ್ ಆದಾಗ ಅಷ್ಟೊಂದು ಫೋರ್ಸ್ ಬರಲ್ಲ. ಅದನ್ನೇ ನಾನು ಹೇಳಿದ್ದು ಅಮಾನುಷ. ತಥೋನ್ಯಂ ರಥಮಾರುಷ್ಯ ವಿಧಿವತ್ ಕಲ್ಪಿತಂ ಪುನಃ ಯುಧಾಮನ್ಯೋ ರಥಂ ತೂರ್ಣಂ ಆರು ರೋಹ ಪರಂತಪಃ. ಯುಧಾಮನ್ಯು ಏನು ಮಾಡಿದ, ರಥವಿಲ್ಲದ ಸಾತ್ಯಕಿಗೆ ತನ್ನ ರಥವನ್ನು ನಿಲ್ಲಿಸಿದ, ಅದನ್ನು ಏರಿ ಶಿಬಿರದ ತನಕ ಹೋಗಿ ಇನ್ನೊಂದು ರಥವನ್ನು. ತಥೋನ್ಯಂ ರಥಮಾರುಷ್ಯ ವಿಧಿವತ್ ಕಲ್ಪಿತಂ ಪುನಃ ಕೇಕಯಾನಾಂ ಮಹತ್ ಸೈನ್ಯಂ ವ್ಯಧಮತ್ ಸಾತ್ಯಕಿಶ್ಚನೈಹಿ. ಆಮೇಲೆ ಮರಳಿ ಬಂದು ಉಳಿದವ್ರನ್ನೆಲ್ಲ ವಿಚಾರಿಸಿಕೊಂಡ. ಈ ರೀತಿ ಕೇಕಯರಿಗೆ ಸಿಂಹಸ್ವಪ್ನನಾದ ನಮ್ಮ ಯುಯುಧಾನ ಸಾತ್ಯಕಿ ಅಂತ ಹೇಳುವಲ್ಲಿ 10ನೆಯ ಅಧ್ಯಾಯ ಮುಗಿದಿದೆ. ಇದನ್ನು ಮಧ್ವಾಚಾರ್ಯರು ಯಾವಾಗ ಸಂಗ್ರಹ ಮಾಡೋದು ಅಂದರೆ 17ನೆಯ ಶ್ಲೋಕದಲ್ಲಿ. ಅಂದರೆ ಈ ಕ್ರಮ ಏನಿದೆ ಅದರ ಎಕ್ಸಾಕ್ಟ್ ಉಲ್ಟ, ಮಹಾಭಾರತದ ಕ್ರಮದ ಉಲ್ಟ. ಏನು, ವಿಂದಾನು ವಿಂದಾವಥ ಕೇಕಯೋರಣೆ ಸಮಾಸದ ಸಾತ್ಯಕಿ ರುಗ್ರ ವಿಕ್ರಮ ತಯೋರಮುಷ್ಯಾಭವದುಗ್ರ ವೈಶಸಂ ಪ್ರವರ್ಷತೋ ಉತ್ತಮ ಸಾಯಕಾನ್ ಬಹೂನ್ ತಾಭ್ಯಾಂ ವಿರುದ್ಧ ನಿರುದ್ಧ ಸಹಸಾ ಜಹಾರ ತತ್ರಾನು ವಿಂದಸ್ಯ ಶಿರೋಥಂ ವಿಂದಃ. ಮೊದಲು ಅನುವಿಂದನ ತಲೆಯನ್ನು ಕತ್ತರಿಸಿದ. ಯುಯೋಧ ಸೈನೇಯ ಮಥ ರಥಾವು ಭೌ ಪರಸ್ಪರಂ ಚಕ್ರತುರುತ್ತಮಾಹವೇ. ಆಮೇಲೆ ಉತ್ತಮಾಹವದಲ್ಲಿ ಇಬ್ಬರೂ ಪರಸ್ಪರ ರಥವನ್ನು ತುಂಡರಿಸಿಕೊಂಡರು ಅದನ್ನು ಹೇಳ್ತಾರೆ. ನಾವಿಲ್ಲಿ ನೋಡಿದೆವು, ತತಶ್ಚ ಚರ್ಮಾಸಿ ಧರೌ ಪ್ರಚೇರತು ಶೇನೌ ಯಥಾಕಾಶ ತಳೇ ಕೃತಶ್ರಮೌ. ಇಬ್ಬರೂ ಕತ್ತಿಯನ್ನು ಹಿಡಿದು ಗುರಾಣಿಯನ್ನು ಹಿಡಿದು ಹೋರಾಡಿದರು. ನಿಕೃತ್ಯ ಚಾನ್ಯೋನ್ಯಮು ಬಹುಚ ಚರ್ಮಣಿ ವರಾಸಿ ಪಾಣಿ ಯುಗಪತ್ ಸಮೀಯತು. ಇಬ್ಬರು ಒಟ್ಟಿಗೆ ಬಂದರು. ನೋಡಿ ಮುಂದಿನ ಆಚಾರ್ಯರ ಪದಪ್ರಯೋಗವನ್ನು ಗಮನಿಸಿ, ತತ್ರಾಪಹಸ್ತೇನ ಶಿರಸ್ಸು ಕುಂಡಲಂ ಜಹಾರ ವಿಂದಸ್ಯ
ಮೃಧೆ ಸಸಾತ್ಯಕಿ ತತ್ರ ಅಪಹಸ್ತೇನ. ಇಲ್ಲೇನಿದೆ ನಾವು ನೋಡಿದೆವು, ಸೇಮ್ ಅಪಹಸ್ತೇನ ಚಿಚ್ಛೇದ ಸಾತ್ಯಕಿ ಸ್ವರಯಾನ್ವಿತ ಅಂತ ಇದೆ. ಅದನ್ನೇ ಆಚಾರ್ಯರು ಅಪಹಸ್ತೇನ ಚಿಚ್ಛೇದ ಅಂತಾರೆ, ಹೊಡೆದದ್ದು. ತತ್ರಾಪಹಸ್ತೇನ ಶಿರಸ್ಸ ಕುಂಡಲಂ ಜಹಾರವಿಂದಸ್ಯ ಮೃಧೇಸ ಸಾತ್ಯಕಿ ನಿಹತ್ಯ ತಂ ಬಂಧುಜನೈ ಸುಪೂಜಿತೋ ಜಗಾಮ ಶತ್ರೂನ್ ಅಪರಾನ್ ಪ್ರಕಂಪಯನ್. ಯಾವಾಗ ಈ ರೀತಿ ಸಾತ್ಯಕಿ ಹೊಡೆದ, ಎಲ್ಲರೂ ಅವನನ್ನು ಹೊಗಳಿದರಂತೆ, ಮತ್ತೆ ಉಳಿದವರನ್ನು ಕುರಿತು ಹೋದ. ರಥ ಬದಲಾವಣೆ ಮಾಡ್ದ ಅಂತ ಹೇಳಿಲ್ಲ, ಅದು ನಿಮಗೆ ಮಹಾಭಾರತದಿಂದ ಗೊತ್ತಾಗುತ್ತೆ, ಮತ್ತು ಅದನ್ನು ಹೇಳಬೇಕಿಲ್ಲ. ಹಾಗೆ ಅದರಿಂದಾಗಿ ಆಚಾರ್ಯರು ಮೊದಲು ಅಂದರೆ 10ನೇ ಅಧ್ಯಾಯದಲ್ಲಿ ಇರುವಂಥದ್ದನ್ನು 17ನೇ ಶ್ಲೋಕದಿಂದ ಸಂಗ್ರಹಿಸಿದರು. 17, 18, 19, 20 4 ಶ್ಲೋಕಗಳಿಂದ ಸಂಗ್ರಹಿಸಿದರು. ಇನ್ನು ಮುಂದೆ ಅವರು ಆಚಾರ್ಯರು ಯಾಕೆ ಅಂದರೆ ಆ ಬಲದ ಪ್ರಿಯಾರಿಟಿಯ ಮೇಲೆ ಮೊದಲು ಹೇಳಿದ್ದು. ವೇದವ್ಯಾಸರು ಅವರು ಘಟನೆಯನ್ನು ಹೇಳಿಕೊಂಡು ಬಂದದ್ದು. ಒಂದೇ ಕಾಲಕ್ಕೆ ನಡೀತಾ ಇರುತ್ತೆ, ಒಂದೇ ಕಾಲಕ್ಕೆ ಘಟನೆ ನಡೀತಾ ಇರುತ್ತೆ. ಇವರು ಇದನ್ನು ಮೊದಲು ಹೇಳಿದ್ರು. ಆಚಾರ್ಯರು ಏನು ಮಾಡಿದ್ರು, ಮೊದಲು ತಮಗೆ ಬೇಕಾದನ್ನು, ಅದು ಕಥಕನ ಸ್ವಾತಂತ್ರ್ಯ ಇದೆ, ಹಾಗೆ ಇಲ್ಲಿ ಚಿಂತನೆ ಮಾಡಬೇಕು. ಸಂಜಯ ಶ್ರುತಕರ್ಮ ಮಹಾರಾಜ ಚಿತ್ರಸೇನಂ ಮಹೀಪತಿಂ. ಅಥವಾ ಇನ್ನೂ ಸೂಕ್ಷ್ಮವಾಗಿ ಹೋದರೆ ಅಧ್ಯಾಯವನ್ನು ಆಚಾರ್ಯರಿಗೆ ಅನುಗುಣವಾಗಿ ಬದಲಾಯಿಸಬಹುದು, ಅದೊಂದು ಸಾಧ್ಯತೆಗಳಿದೆ. ಈ ತರಹದ ಸಾಧ್ಯತೆಗಳನ್ನು ಯೋಚನೆಯೇ ಮಾಡಲಿಲ್ಲ ನಾವು. ನಾವು ಅಂದರೆ ಮಾಧ್ವ ವಿದ್ವಾಂಸರು, ಯಾಕೆಂದ್ರೆ ನಮಗೆ ತಾತ್ಪರ್ಯ ನಿರ್ಣಯ ಉಂಟು, ಬೇರೆಯವರನ್ನು ಬೈಲಿಕ್ಕೆ ಇಲ್ವೇ ಇಲ್ಲ. ಯಾಕೆ ಅಂತಂದರೆ ಅವು ಶಂಕರರು ಬರೋದಿಲ್ಲ, ರಾಮಾನುಜರು ಬರೋದೇ ಇಲ್ಲ. ನಾವು ಯೋಚನೆ ಮಾಡಬೇಕಿತ್ತು, ಒಂದೋ ಅಧ್ಯಾಯದ ಕ್ರಮ ಹೀಗಿರಬೇಕಿತ್ತು, ಒಂದೋ ಆಚಾರ್ಯರ ಪ್ರಿಯಾರಿಟಿ ಯಾವುದನ್ನು ನಿರೂಪಣೆ ಮಾಡೋದ್ರಾಗಿದೆ, ಎರಡರಲ್ಲಿ ಯಾವ್ದಾದ್ರು ಒಂದು ಅಂತ ತೀರ್ಮಾನ ಮಾಡಬೇಕಿತ್ತು. ಶ್ರುತಕರ್ಮ ಮಹಾರಾಜ ಚಿತ್ರಸೇನಂ ಮಹೀಪತಿಂ ಆಜಘಾನರಣೇ ಕೃದ್ಧ ಪಂಚಾಶಿದ್ಭಿಶಿಲೀಮುಖೈ. ಇತ್ತ ಶ್ರುತಕರ್ಮ ಚಿತ್ರಸೇನನನ್ನು ಕುರಿತು ಬಂದ. ಶ್ರುತಕರ್ಮ ದ್ರೌಪದಿಯ ಮಕ್ಕಳಲ್ಲಿ ಒಬ್ಬ. ಚಿತ್ರಸೇನ ಶ್ರುತಕರ್ಮನನ್ನು ಕುರಿತು ಯುದ್ಧ ಮಾಡಿದ. ಸೋತಿ ವಿದ್ಧೋ ಮಹಾರಾಜ ತೇನ ತದಾತೇನ ಮಹಾತ್ಮನ ಮೂರ್ಛಾಮಪಿ ಜಗಾಮಾಶು ಕಶ್ಮಲಂ ಸಸಮಾವಿಶತ್. ಶ್ರುತಕರ್ಮನ ಭಾರಿಯಾದ ಪೆಟ್ಟಿಗೆ ಚಿತ್ರಸೇನ ಬವಳಿ ಬಿದ್ದ. ಆಮೇಲೆ ಶ್ರುತಕರ್ಮ ಏನು ಮಾಡಿದ, ಬೇರೆಯವರ ಹತ್ತಿರ ಹೋಗ್ತಾ ಇರುವಾಗ ಚಿತ್ರಸೇನನಿಗೆ ಎಚ್ಚರ ಆಯಿತು. ಶ್ರುತಕರ್ಮನ ಬಿಲ್ಲನ್ನು ಕತ್ತರಿಸಿದ. ಸೋನ್ಯತ್ ಕಾರ್ಮುಕಮಾದಾಯ ವೇಗಜ್ಞಂ ರುಗ್ಮಭೂಷಿತಂ ಚಿತ್ರಸೇನಂ ಶರೈಶ್ಚಿತ್ರೈ ಚಿತ್ರರೂಪಮಥಾಕರತ್. ಮೊದಲು ಅನಿರೀಕ್ಷಿತವಾದ ಆಘಾತದಿಂದ ಶ್ರುತಕರ್ಮನ ಬಿಲ್ಲು ಮುರಿದು ಬಿತ್ತು, ಮತ್ತೆ ಅವನು ಚೇತರಿಸ್ಕೊಂಡು ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ. ರರಾಜ ಸಮರೇ ರಾಜನ್ ಸುಫುಲ್ಲ ಇವಕಂ ಶುಕಃ. ಶ್ರುತಕರ್ಮ ಅಪ್ಪನ ದೊಡ್ಡಪ್ಪನ ಶಿಕ್ಷಣದಂತೆ ಚಿತ್ರವರ್ಮನ ಕವಚವನ್ನು ಪುಡಿಪುಡಿ ಮಾಡಿದ. ತತಪ್ಪೀತೇನ ಭಲ್ಲೇನ ಭೃಶಂ ತೀಕ್ಷ್ಣೇನ ಸತ್ವರ ಚಹಾರಸ ಶಿರಸ್ತ್ರಾಣಂ ಶಿರಸ್ತಸ್ಯ ಮಹಾತ್ಮನಃ. ಶ್ರುತಕರ್ಮ ಪಾಂಡವರ ಕುಡಿ ಚಿತ್ರಸೇನ ಎಂಬ ರಾಜನನ್ನು ತಲೆಯನ್ನು ಕತ್ತರಿಸಿಕೊಂದ. ರಾಜಾನಂ ನಿಹತಂ ದೃಷ್ಟ್ವಾ ಅಭಿಸಾರಾಸ್ತು ಮಾರಿಚ. ಅವನ ಬೆಂಗಾವಲು ಪಡೆಯಲ್ಲ ಇವನನ್ನು ಮುತ್ತಿದರು. ಶ್ರುತಕರ್ಮ ಭೀಕರವಾದ ಯುದ್ಧವನ್ನು ಮಾಡಿದ. ಪ್ರತಿವಿಂಧ್ಯಸ್ತತಶ್ಚಿತ್ರಂ ವಿದ್ವಾ ಪಂಚಭಿರಾಯಸೈಹಿ. ಆಮೇಲೆ ಶ್ರುತವಿಂಧ್ಯ ಅವನು ಕೂಡ ಶ್ರುತಕರ್ಮನ ಸಪೋರ್ಟಿಗೆ ಬಂದ. ಈ ರೀತಿ ಭೀಕರವಾದ ಯುದ್ಧ ನಡೀತಾ ಇದ್ದು
ಪ್ರತಿವಿಂಧ್ಯ ಏನು ಮಾಡಿದ, ಒಬ್ಬ ದೊಡ್ಡ ರಾಜನನ್ನು ಕತ್ತರಿಸಿದ. ಪ್ರತಿವಿಂಧ್ಯಸ್ತೋ ರಾಜನ್ ತೋಮರಂ ಸ್ವರ್ಣಭೂಷಿತಂ ಚಿತ್ರಂ ತಂಪ್ರೇಕ್ಷ ನಿಹತಂ ತಾವ ಕಾರಣ ಶೋಭಿನಂ. ಚಿತ್ರ ಆದಮೇಲೆ ಚಿತ್ರವರ್ಮ, ಚಿತ್ರಸೇನ ಆದಮೇಲೆ ಚಿತ್ರ ಅಂತ ಅವನೊಬ್ಬ, ಅವನು ಕೂಡ ಯುದ್ಧಕ್ಕೆ ಅಂತ ಬಂದ. ಅವನನ್ನು ಪ್ರತಿವಿಂಧ್ಯ ಕೊಂದ. ದ್ರೌಣಿರೇಕೋ ದ್ರವತ್ತೂರ್ಣಂ ಭೀಮಸೇನಂ ಮಹಾಬಲಂ. ಆಗ ಕೌರವರ ಸೇನೆ ಕಂಗೆಟ್ಟಿತು. ಅವಾಗ ಅಶ್ವತ್ಥಾಮ ಭೀಮಸೇನನನ್ನು ಕುರಿತು ಓಡಿ ಬಂದ. ಇದನ್ನು ಆಚಾರ್ಯರು ಮೊದಲು ಅಂದರೆ ಅವರು ನಿರೂಪಣೆ ಮಾಡೋದು 5ನೇ ಶ್ಲೋಕದಿಂದ. ಇದರಲ್ಲಿ 2-3 ಸಂಗತಿಗಳಿದೆ. ಆಚಾರ್ಯರು ಅವರೇನು ಪ್ರಿಯಾರಿಟಿ ಬೇಸ್ಡ್ ನಾನು ಇದನ್ನು ವರ್ಣನೆ ಮಾಡಬೇಕು ಇವ್ರಿಗೆ ಅಂತ ಹೇಳಿಕೊಟ್ಟದ್ದು. ಇನ್ನು ಅಧ್ಯಾಯಗಳ ಸಂಖ್ಯೆಯೂ ಹೀಗೆ ಇರಬಹುದು ಪ್ರಾಯ. ಆದರೆ ದೇವರ ದಯದಿಂದ ಇವತ್ತು ಮಹಾಭಾರತ ನಮಗೆ 90% ಶುದ್ಧವಾಗಿ ಸಿಗತ್ತೆ. 90% ಪ್ರಯತ್ನ ಪಟ್ಟರೆ ಈಗ ಸಿಕ್ಕಿರೋದೇ ನೋಡಿದ್ರೆ ನಮಗೆ ಒಂದು 80% ಶುದ್ಧವಾಗಿರೋದಿದೆ. ಇನ್ನು 20% ಕಲಸು ಮೇಲೋಗರ ಆಗಿದೆ. ಅಧ್ಯಾಯಗಳ ಅವ್ಯವಸ್ಥೆ ಬಿಡಿ, ಅಧ್ಯಾಯಗಳ ಅವ್ಯವಸ್ಥೆ ಆದರೆ ನಾವೇನು ಮಾಡಲಿಕ್ಕಾಗಲ್ಲ. ಆದರೆ ಪಾಠ ಹಾಗೆ ಇದ್ದರೆ ಒಳ್ಳೆಯದು. ನಾವು ಆಚಾರ್ಯರನ್ನು ತೆಗೆದುಕೊಂಡ್ರೆ 90%, ಇನ್ನು 10% ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಅನುವ್ಯಾಖ್ಯಾನದಲ್ಲಿ, ಮತ್ತು ಉಪನಿಷತ್ ಭಾಷ್ಯಗಳಲ್ಲಿ ಬೇಕಾದಷ್ಟು ಮಹಾಭಾರತದಿಂದ ಕೋಟ್ ಮಾಡ್ತಾರೆ. ಅದರಲ್ಲಿ ಬಹುಪಾಲು ಹಾಗೇ ಇದೆ, ಎಲ್ಲೋ ಕೆಲವೊಂದು ವ್ಯತ್ಯಾಸಗಳಿದೆ. ಮಹಾಭಾರತವನ್ನು ಆಚಾರ್ಯರು ಎಷ್ಟು ಬಳಸಿಕೊಂಡಿದ್ದಾರೆ ಅಂತ. ಹಾಗಾದರೆ ಬೇರೆಯವರು ಬಳಸಿಕೊಂಡಿಲ್ವ? ಬಳಸ್ಕೊಂಡಿದ್ದಾರೆ. ಶಂಕರರು 2-3 ಕಡೆ ಬಳಸಿದ್ದಾರೆ. ಕ್ರಿಯಾವದ್ರಿಹಿಕ ಇದು ಅವರ ಬೃಹದಾರಣ್ಯಕ ಭಾಷ್ಯದಲ್ಲಿ ಕ್ರಿಯಾವದ್ರಿಹಿಕ ಅದು ಏನು ಅಹಂ ಬ್ರಹ್ಮಾಸ್ಮಿ ಅಂತನ್ನುವ ಪ್ರಸಿದ್ಧವಾದ ಶ್ರುತಿಗೆ ಅರ್ಥ ಬರೆಯುವಾಗ ಕ್ರಿಯಾವದ್ರಿಹಿ ಕೌಂತೆಯ ದೇವಲೋಕ ಸಮಾವೃತ ಅಂತನ್ನುವಲ್ಲಿ ಅವರು ದೇವತೆಗಳು ಮನುಷ್ಯರನ್ನು ಹೇಗೆ ನೋಡ್ತಾರೆ ಅನ್ನೋದನ್ನು ಉಲ್ಲೇಖಿಸ್ತಾ ಅವರು ಬರೀತಾರೆ. ಅದರಿಂದ ಎಲ್ಲರೂ ಮಹಾಭಾರತವನ್ನು ಆಚಾರ್ಯರು ಹೆಚ್ಚು, ಅವರು ಒಂದು ಕೋಟ್ ಮಾಡಿದ್ರೆ ಆಚಾರ್ಯರು ಸುಮಾರು 100% ಅದನ್ನೇ ಕೋಟ್ ಮಾಡಿದ್ದಾರೆ. ಅಂದರೆ ಅಷ್ಟು ರೇಷಿಯೋದಲ್ಲಿ ಅಷ್ಟು ವ್ಯತ್ಯಾಸ. ಇವರು ಕೋಟ್ ಮಾಡಿದ್ದಾರೆ ಅಂತನ್ನೋದಕ್ಕೆ ಅಷ್ಟು ಆಚಾರ್ಯರು ಇತಿಹಾಸವನ್ನು ಎಲ್ಲೂ ಬಿಟ್ಟಿಲ್ಲ, ಪುರಾಣವನ್ನು ಎಲ್ಲೂ ಬಿಟ್ಟಿಲ್ಲ. ಅವರು ಎಲ್ಲೋ 1-2 ಆ ತರಹ ಕೋಟ್ ಮಾಡಿದ್ದಾರೆ. ಯಾಕೆ ಹೇಳಿದ್ದು ಅಂತಂದರೆ ಮಹಾಭಾರತದ ಸಮಗ್ರ ಆ್ಯಸ್ ಇಟ್ ಈಸ್ ಅಧ್ಯಯನ ಅನ್ನೋದು ಅವಶ್ಯ ಅನ್ನೋದನ್ನು ಹೇಳಲಿಕ್ಕೆ. ಹೀಗೆ ಅಶ್ವತ್ಥಾಮ ಮತ್ತು ಭೀಮಸೇನರ ಯುದ್ಧ ಆಯಿತು ಅನ್ನುವಲ್ಲಿಗೆ, ಯುದ್ಧ ಶುರು ಆಯಿತು ಅನ್ನುವಲ್ಲಿಗೆ 11ನೇ ಅಧ್ಯಾಯ ಮುಗಿಯುತ್ತೆ. ಭೀಮಸೇನಂ ತಥೋ ರಾಜನ್ ದ್ರೋಣಿರ್ ವಿವ್ಯಾಧ ಪತ್ರಿಣ ತ್ವರಯಾ ಪರಯಾಯುಕ್ತೋ ದರ್ಶಯನ್ನಸ್ತ್ರಲಾಘವಂ. ಆಮೇಲೆ ಅಶ್ವತ್ಥಾಮ ಮತ್ತು ಭೀಮಸೇನರ ಯುದ್ಧ ನಡೆಯಿತು. ಹೇಗೆ ಆ ಯುದ್ಧದ ಬಗ್ಗೆ ಬಹಳ ಹೇಳಲಿಕ್ಕುಂಟು. ಯಾಕೆಂದರೆ ಆಚಾರ್ಯರು ಹೇಳ್ತಾರೆ, ಇಬ್ಬರಿಗೂ ನೈತಾದೃಶಿ ಜ್ಞಾನ ಸಂಪದ್ಬಲಂ ವಾ ದ್ವಯಂ ಕುತೋ ವಾ ಯಮೃತೇ ಶಿವಂ ತಥಾ ಅಂತ. ಅವರಿಬ್ಬರ ವಿದ್ಯಾ ಸಂಪತ್ತು ಬಲ ಸಂಪತ್ತು, ದೈಹಿಕ ಬಲ ಮತ್ತು ಬೌದ್ಧಿಕ ಬಲ ಎರಡೂ ಕೂಡ ಇವರಿಬ್ಬರಿಗಿರೋ ಅಷ್ಟಿನ ಯಾರಿಗೂ ಇಲ್ವೇ ಇಲ್ಲ ಜಗತ್ತಿನಲ್ಲಿ, ಅಂಥವ್ರ ಯುದ್ಧ ಅಂತಾರೆ ಆಚಾರ್ಯರು. ಅದರಿಂದಾಗಿ ಅದನ್ನು ವರ್ಣನೆ ಮಾಡೋದೇನಿದೆ ಅದನ್ನು 12ನೇ ಅಧ್ಯಾಯ, ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.